ವೀಕ್ಷಕರೇ, ಎಜುಕೇಷನ್ ವರ್ಲ್ಡ್ ಉಜ್ವಲ ಭವಿಷ್ಯಕ್ಕೆ ರಹದಾರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ವೀಕ್ಷಕರೇ, ಎಜುಕೇಷನ್ ವರ್ಲ್ಡ್ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಶಿಕ್ಷಣ ಬಗೆಗಿನ ವಿಚಾರಧಾರೆಗಳನ್ನು ನಿಮ್ಮ ಮುಂದೆ ಇಡ್ತಾ ಬರ್ತಾ ಇದ್ದೀವಿ. ಅದರಲ್ಲೂ ಉನ್ನತ ಶಿಕ್ಷಣಕ್ಕೆ ಹೋದಂತಹ ಸಂದರ್ಭದಲ್ಲಿ ಎದುರಾಗುವಂತಹ ಚಾಲೆಂಜಸ್ ಏನು, ಅದನ್ನು ಎದುರಿಸೋದು ಹೇಗೆ, ಅನೇಕ ವಿಶ್ವವಿದ್ಯಾಲಯಗಳ ಅನೇಕ ಕಾಲೇಜುಗಳ ಕುಲಪತಿಗಳಾಗಿರಬಹುದು, ಪ್ರೊಫೆಸರ್ಗಳಾಗಿರ್ಬೋದು, ಪ್ರಿನ್ಸಿಪಲ್ಗಳಾಗಿರ್ಬೋದು, ಅನೇಕರು ಬಂದು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವತ್ತು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿ ಇದ್ದಾರೆ, ಶ್ರೀನಿವಾಸ್ ಎಸ್ ಬಳ್ಳಿ, ನೃಪತುಂಗ ವಿಶ್ವವಿದ್ಯಾಲಯದ ಕುಲಪತಿಗಳಿದ್ದಾರೆ. ಸರ್, ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ ಸರ್? ಒಂದಷ್ಟು ಚಾಲೆಂಜಸ್ ಇತ್ತೀಚಿನ ವಿದ್ಯಾರ್ಥಿಗಳಿಗೆ, ಎಲ್ಲವನ್ನೂ ಕೂಡ ಕ್ರಿಟಿಕಲ್ ಮಾಡ್ತಾರೆ, ಎಷ್ಟು ಮುಂದಕ್ಕೆ ಹೋಗ್ತಾರೋ ಅಷ್ಟೇ ಕನ್ಫ್ಯೂಷನ್ಸ್ ಕೂಡ ಇದ್ದೇ ಇರುತ್ತೆ. ಸೊ ಎಷ್ಟು ಡೆವಲಪ್ಮೆಂಟ್ ಆಗುತ್ತೋ, ಟೆಕ್ನಾಲಜಿ ಇಂಪ್ರೂವ್ ಆಗುತ್ತೋ, ಅಷ್ಟೇ ಒಂದಷ್ಟು ಒದ್ದಾಟ, ಮಾನಸಿಕ ತೊಳಲಾಟ, ಇದ ಅದ ಅನ್ನೋ ಒಂದು ಕನ್ಫ್ಯೂಷನ್ಸ್ ಇದೆಲ್ಲವೂ ಕೂಡ ಇದ್ದೇ ಇರುತ್ತೆ. ಇದೆಲ್ಲದರ ಜೊತೆಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ಅಥವಾ ಹೊಸ ಶಿಕ್ಷಣ ನೀತಿ ಏನು ಜಾರಿಗೆ ಬಂದಿದೆ, ನಿಮ್ಮ ಒಂದು ಯೂನಿವರ್ಸಿಟಿಯಲ್ಲಿ ಮೊದಲ ಬಾರಿಗೆ ಜಾರಿಯಾಗಿದೆ, ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀರಿ ಸರ್, ಹೇಗೆ ಆರಂಭ ಮಾಡ್ತೀರಿ? ನಮ್ಮದು ವಿಶ್ವವಿದ್ಯಾಲಯವಾಗಿ ಪ್ರಾರಂಭ ಆದ ತಕ್ಷಣ ಬಂದಿರೋ ಮೊದಲೇ ಚಾಲೆಂಜನ್ನೇ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅನುಷ್ಠಾನಗೊಳಿಸುವಂಥ. ಬಟ್ ವಿ ಆರ್ ರಿಯಲಿ ಹ್ಯಾಪಿ ದ್ಯಾಟ್ ನಮಗೆ ಎಲ್ಲ ಅಧ್ಯಾಪಕರು, ಶಿಕ್ಷಕ, ಆಮೇಲೆ ವಿದ್ಯಾರ್ಥಿಗಳು, ಪಾಲಕರು ಸಹಿತ ಒಳ್ಳೆ ಕೋಆಪರೇಷನ್ ಕೊಟ್ಟಿರೋ ಕಾರಣಕ್ಕೋಸ್ಕರ ಅದನ್ನು ನಾವು ಯಶಸ್ವಿಯಾಗಿ ಅದನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ ಅಂತ ಹೇಳ್ಬೋದು. ಈಗಾಗಲೇ ಒಂದು ವರ್ಷ ಅವರು ಅವಧಿಯನ್ನು ಮುಗಿಸಿದ್ದಾರೆ, ಎಕ್ಸಾಮ್ ಬರೀತಾ ಇದ್ದಾರೆ. ನಮಗೆ ತೃಪ್ತಿ ಇದೆ ಈಗಿನ ಮಟ್ಟಕ್ಕೆ, ಅಂದರೆ ಒಂದು ವರ್ಷದ ಮಟ್ಟದಲ್ಲಿ ನಾವೇನು ಮಾಡಬೇಕಾಗಿತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯ ಆಧಾರದಲ್ಲಿ ಆ ಪ್ರಕಾರ ನಮಗೆ ಮಾಡಿದೆ, ಎಲ್ಲರ ಸಹಕಾರ ಸಿಕ್ಕಿದೆ ನಮಗೆ. ಮತ್ತು ಅದ್ರ ಬಗ್ಗೆ ಇನ್ನು ಮುಂದೇನಾಗುತ್ತೋ ಅನ್ನೋ ಒಂದು ಕುತೂಹಲವನ್ನು ಮೂಡಿದೆ. ಸರ್, ಈಗ ಮೊದಲನೇದಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿಯಿಂದಾನೇ ಶುರು ಮಾಡಿಬಿಡೋಣ, ನಂತರದಲ್ಲಿ ಒಂದಷ್ಟು ವಿಚಾರಗಳು, ವಿದ್ಯಾರ್ಥಿಗಳ ಸವಾಲುಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಸರ್, ಫಸ್ಟ್ ಆಫ್ ಆಲ್ ರಾಷ್ಟ್ರೀಯ ಶಿಕ್ಷಣ ನೀತಿ ಅಥವಾ ಹೊಸ ಶಿಕ್ಷಣ ನೀತಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಅನೇಕ ಗೊಂದಲಗಳಿದೆ, ಅನೇಕ ಪ್ರಶ್ನೆಗಳಿದೆ, ಅನೇಕ ಕನ್ಫ್ಯೂಷನ್ಸ್ ಇದೆ. ಸೊ ಇದು ಈಗ ಸದ್ಯಕ್ಕೆ ಗೊತ್ತಾಗಲ್ಲ, ಇನ್ನು 2-3 ವರ್ಷ ಆದಮೇಲೆ ಒಂದು ಕ್ಲಾರಿಟಿ ಸಿಗತ್ತೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಸರ್, ಮೊದಲನೇದಾಗಿ ಎದುರಾಗುವಂತಹ ಚಾಲೆಂಜಸ್ಗಳೇನು, ಮೊದಲನೇದಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ಏನು ಹೇಳ್ತೀರಿ ಸರ್? ಮೊಟ್ಟ ಮೊದಲನೇದಾಗಿ ನೋಡಿ, ಇದರಲ್ಲಿ ಇರುವಂಥ ಎಲ್ಲ ಭಾಗಿದಾರರು, ಅಂದರೆ ವಿದ್ಯಾರ್ಥಿಗಳು, ಅಧ್ಯಾಪಕರು, ಶಿಕ್ಷಣ ತಜ್ಞರು, ಆಡಳಿತ ಮಂಡಳಿಗಳು ಮತ್ತು ಸರ್ಕಾರ, ಇವರೆಲ್ಲರೂ ಒಟ್ಟಿಗೆ ಮಾಡಬೇಕಾದಂಥ ಕೆಲಸ ಇದು. ಇದು ರಾಷ್ಟ್ರೀಯ ಶಿಕ್ಷಣ ನೀತಿ ಬಂದಿದೆ, ನೀತಿ ನಾವು ಜಾರಿ ಮಾಡಿಬಿಟ್ಟಿದ್ದೇವೆ ಅಂತೇಳಿ ಸರ್ಕಾರ ಹೇಳಿ ಅಷ್ಟಕ್ಕೆ ಕೂತ್ಕೊಂಡ್ರೆ, ಅಥವಾ ಇದು ಅಧ್ಯಾಪಕರ ಕೆಲಸ ನಮ್ಮದೇನಿದೆ ಅಂತ ಪಾಲಕರು ಯೋಚನೆ ಮಾಡಿದರೆ ಇದು ಆಗದೇ ಇರುವಂಥ ಕೆಲಸ, ಯಾವುದೇ ವಿಚಾರ ಆಗಲಿ. ಈ ಹಿನ್ನೆಲೆಯಲ್ಲಿ ಎಲ್ಲ ನಾವೇನು ಸ್ಟೇಕ್ ಹೋಲ್ಡರ್ಸ್ ಅಂತೇವೆ, ಇವರೆಲ್ಲರೂ ಒಟ್ಟಿಗೆ ಸೇರಿ ಮಾಡಬೇಕಾದಂಥ ಕೆಲಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅನುಷ್ಠಾನಕ್ಕೆ ತರುವಂಥದ್ದು. ಈಗಷ್ಟೇ ಒಂದು ವರ್ಷ ಆಗಿದೆ. ಈ ತಕ್ಷಣಕ್ಕೆ ಇದರ ಏನು ಲಾಭ ಅಥವಾ ಹಾನಿ ಇತ್ಯಾದಿ ಏನು ಅಂತ ಹೇಳೋದನ್ನು ಅದು ಕಷ್ಟ. ಕನಿಷ್ಠ ಪಕ್ಷ ಒಂದೆರಡು ಬ್ಯಾಚ್ಗಳು ಇದರಲ್ಲಿ ಹಾದು ಬಂದು, ಈ ಮೂಸೆಯಲ್ಲಿ ಹಾದು ಹೊರಗೆ ಬಂದಾಗ ಅವರ ಪರ್ಫಾರ್ಮೆನ್ಸನ್ನು ನಾವು ನೋಡಿದಾಗ ಈ ಶಿಕ್ಷಣ ಬಗ್ಗೆ ನಾವು ಸ್ಪಷ್ಟವಾಗಿ ಹೀಗೆ ಅಂತ ಹೇಳುತ್ತೆ. ಆದರೆ ಆಶಾದಾಯಕ ಅಂತರೂ ಇದೆ, ಯಾಕಂದರೆ ಇದು ಸಾಕಷ್ಟು ಫ್ಲೆಕ್ಸಿಬಿಲಿಟಿ ಇರೋದ್ರಿಂದ ಇದರಲ್ಲಿ ವಿದ್ಯಾರ್ಥಿಗೆ ತನ್ನ ಆಸಕ್ತಿಗೆ ಅನುಗುಣವಾಗಿ ಅನೇಕ ವಿಷಯಗಳನ್ನು ಕಲೀಲಿಕ್ಕೆ ಅವಕಾಶ ಇರುವುದರಿಂದ, ಮುಕ್ತ ಅವಕಾಶ ಇರುವುದರಿಂದ ಖಂಡಿತವಾಗಿಯೂ ಇದು ಇಫ್ ಯು ಅದಕ್ಕೆ ಸಂಬಂಧಪಟ್ಟರೂ ಅದನ್ನು ನಿಜವಾದ ಅರ್ಥದಲ್ಲಿ ತೆಗೆದುಕೊಂಡ್ರೆ ಖಂಡಿತವಾಗಿ ಇದು ಅವರಿಗೆ ಮತ್ತು ವೈಯಕ್ತಿಕವಾಗಿ ಮತ್ತು ಸಮಾಜಕ್ಕೆ ಮತ್ತು ದೇಶಕ್ಕೂ ಒಳ್ಳೆಯದಾಗುವುದಿದೆ. ಈಗ 2-3 ಕೋರ್ಸ್ ತೆಗೆದುಕೊಳ್ಳುವಾಗೂ ಕೂಡ ಒಂದಿಷ್ಟು ಕನ್ಫ್ಯೂಷನ್ಸ್ ಇರುತ್ತೆ, ಅಥವಾ ಆ ಒಂದು ಕಾಲೇಜ್ನಲ್ಲಿ ಎಲ್ಲ ಆಯ್ಕೆಗಳಿಗೂ ಕೂಡ ಅವಕಾಶ ಇರೋದಿಲ್ಲ. ಸೊ ಇನ್ನೇನು ಆರ್ಟ್ಸ್ ಅಥವಾ ಸೈನ್ಸು, ಮತ್ತೊಂದು ಕಾಮರ್ಸು, ಸೊ ಎಲ್ಲಾನು ಒಂದೇ ಸೂರಿನಡಿ ಸಿಗುತ್ತೆ ಅಂತಾನು ಹೇಳೋಕ್ಕಾಗಲ್ಲ. ಯಾವಾಗ ಉನ್ನತ ಶಿಕ್ಷಣಕ್ಕೆ ಹೋದಂತಹ ಸಂದರ್ಭದಲ್ಲಿ PUC ಅಂತಂದ್ರೆ ಸಿಕ್ಬಿಡ್ತೇನೋ, ಆದರೆ ಈ ಉನ್ನತ ಶಿಕ್ಷಣಕ್ಕೆ ಹೋದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಇವರ ಆಯ್ಕೆಗಳು ಏನಿರಬೇಕು, ಅವ್ರ ಮುಂದೆ ಇರುವಂತಹ ಆಪ್ಷನ್ಸ್ ಏನು? ನೀವು ಹೇಳಿರೋ ಪ್ರಶ್ನೆ ಸರಿಯಾಗಿದೆ. ಈಗ ಖಂಡಿತ ಈ ವಿಷಯವನ್ನು ನಾವು ಎಲ್ಲ ವೈಸ್ ಚಾನ್ಸಲರ್ಗಳು ಸೇರಿದಾಗ, ಸಭೆ ಸೇರಿದಾಗ, ಉನ್ನತ ಶಿಕ್ಷಣ ಮಂಡಳಿಯಲ್ಲಿ ನಾವು ಸೇರಿ ಇದು ಈ ವಿಷಯವನ್ನು ಚರ್ಚೆ ಮಾಡಿದ್ದೇವೆ, ಇಂತಹ ಸಂದರ್ಭದಲ್ಲಿ ಏನು ಮಾಡ್ಬೋದು ಅಂತ. ಆದರೆ ಯಾವುದೋ ಒಂದು ವಿಷಯದಲ್ಲಿ ಒಂದು ವಿಷಯ ಇಲ್ಲ ಅಂತಂದರೆ ಪಕ್ಕದಲ್ಲಿರುವಂಥ ವಿಷಯದಲ್ಲಿ ಹಿ ಕ್ಯಾನ್ ಗೋ ದೇರ್ ಅಂಡ್ ಅಲ್ಲಿ ಅವರು ಅಭ್ಯಾಸ ಮಾಡಿ ಅಲ್ಲಿಯ ಕ್ರೆಡಿಟ್ಗಳನ್ನು ತೊಗೊಂಡ್ಬೋದು. ಕ್ರೆಡಿಟ್ಸ್ ಆರ್ ಟ್ರಾನ್ಸ್ಫರೇಬಲ್ ಅವನಿಗೆ. ಮತ್ತು ಅಷ್ಟಲ್ದೇ ಎಲ್ಲ ಅನೇಕ ವಿಷಯಗಳ ಗೋಜಲು ಆಗುತ್ತೆ ಅನ್ನೋ ಒಂದೇನು ಹೆದರಿಕೆ ಇದೆಯಲ್ಲ, ಹಾಗಾಗೋದಿಲ್ಲ. ಹೇಗಿದೆ ಅಂದರೆ, ನಾವೀಗ 2 ಮೇಜರ್ ಸಬ್ಜೆಕ್ಟ್ಗಳನ್ನು, ಮುಖ್ಯವಾದ ಸಬ್ಜೆಕ್ಟ್ಗಳನ್ನು ತೆಗೆದುಕೊಳ್ಬೇಕು, 3ನೇ ವಿಷಯನ ಓಪನ್ ಇಲೆಕ್ಟಿವ್ ಆಗಿ ತೊಗೊಳ್ಬೇಕು ಅಂತಿದೆ. ನಮ್ಮ ವಿಶ್ವವಿದ್ಯಾಲಯ ಎಲ್ಲವೂ ಅವೈಲೇಬಲ್ ಇದ್ದರೆ ಅವ್ನು ಮಾಡ್ಕೋಬೋದು, ಯಾವ ತೊಂದರೆ ಇಲ್ಲ. ಬೈ ಚಾನ್ಸ್ ಯಾವುದೋ ಒಂದು ಅವನು ಆಸ
ಆಸಕ್ತಿ ಇರುವಂಥ ಒಂದು ವಿಷಯವನ್ನು ಓಪನ್ ಇಲೆಕ್ಟಿವ್ ಆಗಿ ಅವ್ನು ಕಲಿಬೇಕಂತಂದರೆ ಪಕ್ಕದ ವಿಶ್ವವಿದ್ಯಾಲಯ ಇನ್ಸ್ಟಿಟ್ಯೂಷನಲ್ಲಿ ಇತ್ತಂದರೆ ಅವನು ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡಿ ಅದನ್ನು ಕಲಿತು ಅದರ ಕ್ರೆಡಿಟ್ ಪರೀಕ್ಷೆಯನ್ನು ಪಾಸಾಗಿ ಕ್ರೆಡಿಟ್ಗಳನ್ನು ತೊಗೊಂಡ್ಬರ್ಬೋದು. ಆ ಕ್ರೆಡಿಟ್ನ ABC ಅಕಾಡೆಮಿ ಫಾರ್ ಏನು ಕ್ರೆಡಿಟ್ ಬ್ಯಾಂಕ್ ಏನಿದೆ ಬ್ಯಾಂಕ್ ಆಫ್ ಕ್ರೆಡಿಟ್ಟು ಅಲ್ಲಿ ಅವನ ಹೆಸರಿಗೆ ಅವನ ಅಕೌಂಟಿಗೆ ಅದು ಜಮಾ ಆಗುತ್ತೆ. ಹೀಗಾಗಿ ಯಾವ ತೊಂದರೆಯೂ ಇರೋದಿಲ್ಲ. ಶೇರಿಂಗ್ ಆಫ್ ರಿಸೋರ್ಸಸ್ ಅಂತ ನಾವೇನು ಹೇಳ್ತೀವಿ, ಸಂಪನ್ಮೂಲಗಳ ಒಂದು ಕ್ರೋಢೀಕರಣ ಅಥವಾ ಸಂಪನ್ಮೂಲಗಳನ್ನು ಹಂಚಿಕೊಂಡು ನಾವು ಮಾಡೋದ್ರಿಂದ ಅದರ ಅವ್ರದ್ದು ಒಂದು ಆಪ್ಟಿಮಮ್ ಯೂಸೇಜನ್ನು ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಇದು ಒಂದು ಅನುಕೂಲನೇ. ಇದಕ್ಕಾಗಿ ನಾವು ಪ್ರತ್ಯೇಕವಾಗಿ ಬಹಳಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು, ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ, ಅವನು ಬೇಕಾದ್ರೂ ವಿಷಯ ಬೇರೆ ಸಿಗೋದಿಲ್ಲ ಅಥವಾ ಅವನು ಬೇರೆ ಬೇರೆ ವಿಷಯಗಳನ್ನು ಬೇರೆ ಬೇರೆ ವಿದ್ಯಾರ್ಥಿ ತಗೊಂಡು ಅನೇಕ ಜನ ಅಧ್ಯಾಪಕರುಗಳು ಬೇರೆ ಬೇರೆ ಸ್ಪೆಷಲಿಸ್ಟ್ ಬೇಕಾಗ್ತಾರೆ ಅನ್ನುವಂಥ ಪ್ರಶ್ನೆ ಇಲ್ಲ. ಬಿಕಾಸ್ ಆಫ್ ಶೇರಿಂಗ್ ಆಫ್ ರಿಸೋರ್ಸಸ್ ಬೇರೆ ಬೇರೆ ವಿಷಯದಲ್ಲಿ ಅವನು ಹೋಗಿ ಕಲ್ಕೊಂಡ್ಬರ್ಲಿಕ್ಕೆ ಅನುಕೂಲ ಇರೋದ್ರಿಂದ ಅವಕಾಶ ಮುಕ್ತ ಅವಕಾಶ ಇರೋದ್ರಿಂದ ಇದೇನು ತೊಂದರೆ ಆಗೋದಿಲ್ಲ. ಸ್ವಲ್ಪ ಇದಕ್ಕೆ ಹೊಸ ಪದ್ಧತಿಗೆ ಹೊಂದಿಕೊಳ್ಳಲಿಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಅಧ್ಯಾಪಕರಿಗಾಗಲಿ ಮಕ್ಕಳಿಗಾಗಲಿ. ಆ ಸಮಯ ಅದು ನಾವು ಕ್ರಾಸ್ ಆದೇ ಅಂದರೆ ಇದೊಂಥರ ಟ್ರಾನ್ಸಿಷನ್ ಪೀರಿಯಡ್. ಈ ಪೀರಿಯಡ್ ಮುಗಿತಂತಂದರೆ ಖಂಡಿತವಾಗಿ ಎಲ್ಲರೂ ಒಪ್ಕೊಳ್ತಾರೆ. ಈಗ ಹೌದು, ನೀವು ಹೇಳೋ ಥರ ಎಲ್ಲ ಆಯ್ಕೆ ವಿಷಯಗಳನ್ನು ಕೂಡ ಒಂದೇ ಸೂರಿನಡಿ ಕೊಡೋದಕ್ಕಾಗೋದಿಲ್ಲ. ಗೊತ್ತಿಲ್ಲ, ಒಬ್ರಿಗೆ ಒಂದು ಅಂತಂದ್ರೆ ಇನ್ನೊಬ್ರಿಗೆ ಇನ್ನೊಂದ್ರಲ್ಲಿ ಆಸಕ್ತಿ ಇರುತ್ತೆ. ಅಂದ್ರೆ ಮೇನ್ ಸ್ಟ್ರೀಮ್ ಬಿಟ್ಟು ಸೆಕೆಂಡ್ ಸ್ಟ್ರೀಮಿಗೆ ನಾವು ಮಾತಾಡೋದಾದ್ರೆ, ಸೊ ಆ ಎಲ್ಲಾ ವಿಚಾರಗಳನ್ನು ಕೂಡ ಕೊಡೋದಕ್ಕೆ ಕಷ್ಟಕರ ಆಗಬಹುದು, ಆಗತ್ತೆ ಕೂಡ. ಪ್ರಾಕ್ಟಿಕಲ್ ಆಗಿ ನೋಡೋದಕ್ಕೆ ಹೋದ್ರೆ ಅದು ಸ್ವಲ್ಪ ಸಾಧ್ಯ ಅಸಾಧ್ಯವಾದಂತಹ ಮಾತು. ಅಂತಹ ಸಂದರ್ಭದಲ್ಲಿ ಈಗ ಬೇರೆ ಯೂನಿವರ್ಸಿಟಿ ಅಥವಾ ಬೇರೆ ಕಡೆ ಹೋಗಿ ಆತ ಆ ಕ್ರೆಡಿಟ್ಗಳನ್ನ ಅಥವಾ ಅಲ್ಲಿ ಹೋಗಿ ಶಿಕ್ಷಣ ಕಲಿತು ಅಲ್ಲಿ ಕ್ರೆಡಿಟ್ ಪಡೆದುಕೊಂಡು ಬರಬೇಕು ಅಂತಂದಾಗ ಅಂದ್ರೆ ಅಟ್ ದ ಸೇಮ್ ಟೈಮ್ ಮಾಡಬಹುದು ಅಥವಾ ಮತ್ತೆ ಇನ್ಯಾವಾಗ ಎರಡು ತರದ ಅವಕಾಶನೇ ಇದೆ ಇದರಲ್ಲಿ. ಹೇಗೆ ಅಂತಂದರೆ, ಒಂದು ಈಗ ನೋಡಿ ನಮ್ಮ ಕರ್ನಾಟಕದ ಮಟ್ಟಿಗೆ ನಾನು ಹೇಳಬೇಕಾದ್ರೆ UUCMS ಅಂತ ಒಂದು ಸಿಸ್ಟಮ್ ಜಾರಿಗೆ ಬಂದಿದೆ, ಯೂನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳಿ. ಇದಕ್ಕೆ ಎಲ್ಲ ಕಾಲೇಜ್ ಅದಕ್ಕೆ ಅಫಿಲಿಯೇಟ್ ಆಗಿರ್ತೇವೆ ನಮ್ಮದೆಲ್ಲ ಸಿಸ್ಟಮನ್ನು, ಅದು ಥ್ರೂ ದ್ಯಾಟ್ ಅಡ್ಮಿಷನ್ ಆಗುತ್ತೆ. ದೇರ್ ಆರ್ 10 ಮಾಡ್ಯೂಲ್ಸ್ ಇನ್ ಇಟ್, ಅಡ್ಮಿಷನ್ನು, ಸ್ಕಾಲರ್ಶಿಪ್ಪು, ಎಕ್ಸಾಮಿನೇಷನ್ಸು, ಈ ಥರದ ಎಲ್ಲ ಸಂಗತಿಗಳು ಅಲ್ಲಿ ಬೇರೆ ಬೇರೆ ಮಾಡ್ಯೂಲ್ನಿದೆ. ಎಲ್ಲ ಯೂನಿವರ್ಸಿಟಿಯ ಎಲ್ಲ ಕಡೆಗೆ ಬರುವಂಥ ಎಲ್ಲ ಕಾಲೇಜುಗಳು ಸಹಿತ ಅದರ ಅವಿಭಾಜ್ಯ ಅಂಗಾಗಿರ್ತಾರೆ. ಹೀಗಿರೋದ್ರಿಂದ ಕ್ರೆಡಿಟ್ ಟ್ರಾನ್ಸ್ಫರ್ ದೃಷ್ಟಿಯಿಂದ ಆಗೋದಿಲ್ಲ. ಹಾಗೆಯೇ ಇಡೀ ದೇಶದ ದೃಷ್ಟಿಯಿಂದ ನೋಡಿದರೂ ಸಹಿತ ಈಗ NAD ಏನಿದೆ ಅದರ ಥ್ರೂನೂ ಸಹಿತ ಎಲ್ಲರಿಗೂ ಒಬ್ಬರಿಗೊಬ್ಬರು ಲಿಂಕ್ ಆಗಿರೋದ್ರಿಂದ ಅವನು ಈ ದೇಶದ ಯಾವುದೇ ಭಾಗದಲ್ಲಿ ಮಾಡಿದ್ರು, ಬಹುಶಃ ಮುಂದಿನ ದಿನಗಳಲ್ಲಿ ವಿದೇಶದಲ್ಲಿ ಮಾಡಿದರೂ ಸಹಿತ ಆ ಕ್ರೆಡಿಟ್ಗಳನ್ನು ಖಂಡಿತವಾಗಿ ಅವನಿರೋ ಯೂನಿವರ್ಸಿಟಿಗೆ ಅವನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಆ ಥರದ ವಿಶೇಷ ಆಸಕ್ತಿ ಇದ್ದರೂ ಖಂಡಿತವಾಗಿ ಅಲ್ಲಿ ಹೋಗಿ ಅವ್ರಿಗೂ ಒಂದು ಬೇರೆ ವಾತಾವರಣ, ಬೇರೆ ಫ್ರೆಂಡ್ಸು, ಬೇರೆ ಒಂದು ಅಧ್ಯಾಪಕರು ಈ ಥರ ಎಲ್ಲ ಸಂಬಂಧ ಬರೋದರಿಂದ ಅವನು ಹೊಸ ಹೊಸದ ಒಂದು ಎನ್ವಿರಾನ್ಮೆಂಟ್ಗೆ ಎಕ್ಸ್ಪೋಸ್ ಆಗ್ತಾನೆ. ಹೀಗಾಗಿ ಅವ್ನು ವಿಶೇಷವಾದಂಥ ಅನುಭವ ಬರುತ್ತೆ. ಇದರಿಂದ ಲಾಭನೇ ಇದೆ ಹೊರತು ಹಾನಿ ಏನಿಲ್ಲ. ಒಂದಷ್ಟು ಚಾಲೆಂಜಸ್ ಕೂಡ ಇದ್ದೇ ಇರುತ್ತೆ. ಯಾವುದೇ ಬದಲಾವಣೆಗೂ ಯಾವಾಗಲೂ ಒಂದಿಷ್ಟು ಚಾಲೆಂಜ್ಗಳು ಇದ್ದೇ ಇರುತ್ತೆ. ಆ ಚಾಲೆಂಜ್ಗಳನ್ನ ನಾವು ಗಟ್ಟಿಯಾಗಿ ಎದುರಿಸೋದ್ರ ಮೂಲಕ ಅದನ್ನ ಅದರ ಯಶಸ್ಸಿನ ಸಂತೋಷನ ಪಡ್ಕೋಬೇಕೇ ಹೊರತು ಚಾಲೆಂಜ್ ಇದೆ ಅನ್ನೋದಕ್ಕೆ ನಾವು ಹಿಂದೆ ಹೆಜ್ಜೆ ಇಡಬಾರ್ದು ಅಂತ ನನ್ನ ಅನಿಸಿಕೆ. ಅಫ್ಕೋರ್ಸ್ ಇದು ಬೇರೆ ಬೇರೆ ಬಹಳ ಮುಕ್ತವಾಗಿರೋದ್ರಿಂದ, ಫ್ಲೆಕ್ಸಿಬಿಲಿಟಿ ಇರೋದ್ರಿಂದ, ಬೇರೆ ಬೇರೆ ಈ ಥರದೆಲ್ಲ ಸ್ವಲ್ಪ ಕೆಲಸ ಅಧ್ಯಾಪಕರಿಗೆ ಪೂರ್ವ ತಯಾರಿ ಮಾಡ್ಕೊಳ್ಳೋ ದೃಷ್ಟಿಯಿಂದ, ವಿಶ್ವವಿದ್ಯಾಲಯಗಳಿಗೆ ಪ್ರಾರಂಭದಲ್ಲಿ ಈ ಥರದ ಸಾಫ್ಟ್ವೇರ್ಗಳನ್ನು ಸೆಟ್ ಮಾಡ್ಕೊಳ್ಳೋದ್ರ ಸ್ವಲ್ಪ ಇದಾಗ್ಬೋದು. ಮತ್ತು ಇದು ಪ್ರಾರಂಭದ ಯಾವುದೇ ಹೊಸ ವಿಚಾರದಲ್ಲಿ ಈ ಥರ ಇದ್ದೇ ಇರುತ್ತೆ. ಒಂದ್ಸಲ ಸೆಟ್ಟಿಂಗ್ ಆಯ್ತಂದ್ರೆ ಎಲ್ಲ ಕರೆಕ್ಟಾಗಿ ಖಂಡಿತವಾಗಿ ಇದು ಅನುಕೂಲ ಆಗುತ್ತೆ. ಯಾಕೆಂದರೆ ಈಗಿರುವಂಥ ಮ್ಯಾನ್ಯುವಲ್ ವ್ಯಾಲ್ಯುವೇಷನ್ನು, ಮ್ಯಾನ್ಯುವಲ್ ಅಡ್ಮಿಷನ್ ಸಿಸ್ಟಮು, ಮ್ಯಾನ್ಯುವಲ್ ಸ್ಕಾಲರ್ಶಿಪ್ ಡಿಸ್ಟ್ರಿಬ್ಯೂಷನು ಇದೆಲ್ಲ ಮ್ಯಾನ್ಯುವಲ್ ಇರೋದನ್ನು ಮುಂದೆ ನಾವು ಬಹುಶಃ ಬರೋ ದಿನಗಳಲ್ಲಿ ಎಲ್ಲ ಡಿಜಿಟಲ್ ಥ್ರೂ ಆಗಿ ನೇರವಾಗಿ ಅಭ್ಯರ್ಥಿಗೆ ತಲುಪೋದ್ರಿಂದ ಒಂದು ಇದು ವೇಗವಾಗಿ ಆಗುತ್ತೆ, ಎರಡನೇದು ಯಾವುದೇ ಮಿಸ್ಟೇಕ್ ಇಲ್ಲದೆ ಆಗೋ ಚಾನ್ಸಸ್ ಇದೆ, ಮೂರನೇದು ಯಾವುದೇ ಅವ್ಯವಹಾರಕ್ಕೆ ಇಲ್ಲಿ ಅವಕಾಶ ಕೊಡೋಲ್ಲ. ಈ ಎಲ್ಲ ದೃಷ್ಟಿಯಿಂದ ಭಾಳ ಅಡ್ವಾಂಟೇಜಸ್ ಇರುತ್ತೆ. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದ್ರೆ, ಸೊ ಯಾವ್ಯಾವ ಕೋರ್ಸ್ಗಳನ್ನ ಅಂದ್ರೆ ಯಾವ್ಯಾವ ಆಯಾಮದಲ್ಲಿ, ಈಗ ಮೇನ್ ಸ್ಟ್ರೀಮ್ ಒಂದು, ಸೆಕೆಂಡ್ ಸ್ಟ್ರೀಮ್ ಒಂದು ಅಂತ ಇದ್ದಂತಹ ಸಂದರ್ಭದಲ್ಲಿ, ಸೊ ಯಾವ್ದ್ಯಾವ್ದು ಕಾಂಬಿನೇಷನ್ ಅಲ್ಲಿ ತಗೊಂಡ್ರೆ ಚೆನ್ನಾಗಿರುತ್ತೆ, ಓದೋದಕ್ಕೂ ಆಗಿರಬಹುದು, ಮುಂದೆ ಅವರ ಫ್ಯೂಚರ್ಗಾಗಿರ್ಬೋದು, ಅದ್ರ ಬಗ್ಗೆ ಏನು ಹೇಳ್ತೀರಿ? ಮುಖ್ಯವಾಗಿ ಅವರು ಮಕ್ಕಳ ಆಸಕ್ತಿಗೆ ಅನುಗುಣವಾಗಿರುತ್ತೆ, ಆದರೂ ಸಹಿತ ಯಾವುದೋ ಒಂದು ಫೀಲ್ಡ್ನಲ್ಲಿ ಅವನು ತನ್ನ ಎಕ್ಸ್ಪರ್ಟೈಸನ್ನು ತೋರಿಸ್ಬೇಕಾಗತ್ತೆ. ಹೀಗಾಗಿ ಈಗ ಉದಾಹರಣೆಗೆ ಸೈನ್ಸ್ ಲೈನನ್ನೇ ನಾನು ಹಿಡಿದ್ರೆ, ನಾನು ಫಿಸಿಕ್ಸು ಕೆಮಿಸ್ಟ್ರಿಯನ್ನು ತೊಗೊಳ್ತೇನೆ ನನ್ನ ಮುಖ್ಯ ವಿಷಯಗಳಾಗಿ, ಮೇಜರ್ ಸಬ್ಜೆಕ್ಟ್ಸ್ ಅಂತೇಳಿ. ಓಪನ್ ಇಲೆಕ್ಟಿವ್ ನಾನು ಮತ್ತು ಬೇರೆ ಯಾವುದಾದ್ರೂ ಮುಕ್ತ ಅವನ ಆಸಕ್ತಿ ವಿಷಯ ಅಂದರೆ ಎರಡಿದೆ ಇಲ್ಲಿ. ಒಂದು ಅವನ ಆಸಕ್ತಿಯನ್ನು ತಣಿಸುವಂಥ ವಿಷಯಗಳನ್ನು ತೆಗೆದುಕೊಳ್ಳೋಕ್ಕೆ ಓಪನ್ ಇಲೆಕ್ಟಿವ್ ಅಂತಿದೆ. ಯಾವುದೋ ಒಂದು ವಿಷಯದಲ್ಲಿ ತನ್ನ ಒಂದು ಎಕ್ಸ್ಪರ್ಟೈಸನ್ನು ತೋರಿಸ್ಕೊಳ್ಳಿಕ್ಕೆ ಅಥವಾ ಪಡೆದುಕೊಳ್ಳಲಿಕ್ಕೆ ಅವನು ಕೋರ್ ಸಬ್ಜೆಕ್ಟ್ಗಳನ್ನು ತೊಗೊಳ್ಳುವಂಥದ್ದಿದೆ. ಹೀಗಾಗಿ ಈ ಎನಿ ಈ ಥರದ ಕಾಂಬಿನೇಷನ್ ಜೊತೆಗೆ ಒಂದು ಓಪನ್ ಇಲೆಕ್ಟಿವ್ ಆಗಿ ತೊಗೊಬಿಡ್ದು. ಇದು ಎಷ್ಟರ ಮಟ್ಟಿಗೆ ಅವರು ಹೇಳಿದ್ದಾರೆ ಅಂದರೆ, ಐಡಿಯಲಿ ಸ್ಪೀಕಿಂಗ್ ಅನೇಕ ಮುಂದೆ ಅದು ಅವಕಾಶವೂ ಆಗುತ್ತೆ. ಉದಾಹರಣೆ
ಉದಾಹರಣೆಗೆ ಇಂಜಿನಿಯರಿಂಗ್ ಒಬ್ಬ ವಿದ್ಯಾರ್ಥಿ ಇಂಜಿನಿಯರಿಂಗ್ ಮಾಡಿ ಎರಡು ಕೋರ್ ಸಬ್ಜೆಕ್ಟ್ಗಳನ್ನು ತೋರ್ತಾ ಯಾವುದೋ ಒಂದು ಓಪನ್ ಎಲೆಕ್ಟಿವ್ನ ಸಂಗೀತದಲ್ಲೋ ನೃತ್ಯದಲ್ಲೋ ತಗೋಬೋದು. ಮೆಡಿಕಲ್ ವಿದ್ಯಾರ್ಥಿ ತನ್ನ ಮೆಡಿಕಲ್ ಮುಖ್ಯವಾದ ವಿಷಯಗಳನ್ನು ಮುಖ್ಯವಾಗಿ ಪಡೆದುಕೊಳ್ತಾ ತನಗೂ ಆಸಕ್ತಿಕರವಂಥ ತನ್ನ ಪರ್ಸನಾಲಿಟಿಗೆ ಲೈಕ್ ಆಗುವಂಥ ಒಪ್ಪುವಂಥ ಯಾವುದೋ ಒಂದು ವಿಷಯನ ಅದು ಕ್ರೀಡೆ ಆಗಿರ್ಬೋದು ಮತ್ತಾವುದೋ ಆಗಿರ್ಬೋದು ಅಂಥ ವಿಷಯನ ಒಂದು ತಗೊಳ್ಬೋದು. ಅಂದರೆ ಇಲ್ಲಿ ಶಿಕ್ಷಣ ಅಂದರೆ ಬರೀ ಒಂದು ಪದವಿಯನ್ನು ತೆಗೆದುಕೊಂಡು ಒಂದು ನೌಕರಿಯನ್ನು ಸೇರೋದು ಮಾತ್ರ ಅಲ್ಲ, ಅದರ ಜೊತೆಗೆ ಅವನ ಸಂಪೂರ್ಣ ಸರ್ವಾಂಗೀಣ ವಿಕಾಸ ಆಗಬೇಕು. ಸರ್ವಾಂಗೀಣ ವಿಕಾಸ ಅಂದರೆ ಏನು? ಒಬ್ಬ ವ್ಯಕ್ತಿಯ ಬೌದ್ಧಿಕ ಮಾನಸಿಕ ದೈಹಿಕ ಹಾಗೂ ಮತ್ತು ಸ್ಪಿರಿಚುವಲ್ ಆಧ್ಯಾತ್ಮಿಕ ವಿಕಾಸ ಆಗಬೇಕು. ಇವೆಲ್ಲವಕ್ಕೂ ಅವಕಾಶವನ್ನು ಮಾಡಿಕೊಡೋದೇ ಶಿಕ್ಷಣದ ಗುರಿ. ಈ ಹಿನ್ನೆಲೆಯಲ್ಲಿ ಇದು ಈ ಏನು ಹೊಸ ನೀತಿ ಇದೆ ಶೈಕ್ಷಣಿಕ ರಾಷ್ಟ್ರೀಯ ಶಿಕ್ಷಣ ನೀತಿ, ಇದಕ್ಕೆ ಬಹಳಷ್ಟು ಅವಕಾಶ ಇದೆ. ಇದನ್ನು ಆ ಅರ್ಥದಲ್ಲಿ ನಾವು ತೆಗೆದುಕೊಂಡ್ರೆ ಖಂಡಿತವಾಗಿ ಇದು ಒಳ್ಳೆಯದಾಗುತ್ತೆ ಎಲ್ಲರಿಗೂ. ಏನು ಪೋಷಕರ ಪಾತ್ರ ಅಂದರೆ ಮಾರ್ಗದರ್ಶನ ಕೊಡೋ ಸಂದರ್ಭದಲ್ಲಿ, ಯಾಕಂದರೆ ಬಹುತೇಕ ಡಿಸಿಷನ್ ತೆಗೆದುಕೊಳ್ಳೋದು ಪೋಷಕರೇ ಆಗಿರ್ತಾರೆ ಆ ಹಂತದಲ್ಲಿ, ಇತ್ತೋ ಚೆನ್ನಾಗಿರುತ್ತೆ ಯಾಕಂದರೆ ಅವರ ಸ್ನೇಹಿತರು ಅಥವಾ ಅವರ ಬಂಧು ಬಾಂಧವರು ಅಥವಾ ಅವರು ಒಂದಷ್ಟು ಜನ ನೋಡಿ ಸಕ್ಸಸ್ ಆದವರನ್ನ ನೋಡಿ ಇವರು ಇಂಪ್ಯಾಕ್ಟ್ ಆಗಿ ತಮ್ಮ ಮಕ್ಕಳು ಕೂಡ ಇದೇ ರೀತಿಯಾಗಿ ಆಗಲಿ ಅನ್ನೋ ಒಂದು ಆಸೆ ಆಶಾ ಭಾವನೆ ಇದ್ದೇ ಇರುತ್ತೆ. ಇನ್ನು ಇಂತಹ ಸಂದರ್ಭದಲ್ಲಿ ಪೋಷಕರ ಪಾತ್ರ ಎಷ್ಟು ಮಟ್ಟಿಗೆ ಮುಖ್ಯ ಅಂತ ಹೇಳ್ತೀರಿ? ಖಂಡಿತವಾಗಿಯೂ ಸೆಕೆಂಡ್ ಪಿ ಯು ಸಿ ಮುಗಿದ ತಕ್ಷಣ ಒಬ್ಬ ವಿದ್ಯಾರ್ಥಿ ವಿಶ್ವವಿದ್ಯಾಲಯದ ಶಿಕ್ಷಣಕ್ಕೆ ಸೇರುವಂಥ ಅಂದರೆ ಪದವಿಗಳಿಗೆ ಪ್ರವೇಶ ತಗೊಳ್ಳುವಾಗ ಇಲ್ಲಿ ಮಕ್ಕಳಿಗೆ ಒಂದು ಸರಿಯಾದ ಮಾರ್ಗದರ್ಶನವನ್ನು ಪಾಲಕರು ತಮ್ಮ ಅನುಭವದ ಆಧಾರದ ಮೇಲೆ ಮತ್ತು ತಮ್ಮ ಸಂಪರ್ಕ ಮತ್ತು ತಮ್ಮ ಮಿತ್ರರು ಮತ್ತು ಇತರ ಸಾಧಕರ ಒಂದು ಸಂಪರ್ಕದ ಪ್ರಭಾವದ ಕಾರಣದಿಂದ ಒಳ್ಳೆಯ ಗೈಡೆನ್ಸ್ ಮಾಡಲಿಕ್ಕೆ ಸಾಧ್ಯ ಇದೆ. ಸುಮ್ಮನೆ ರ್ಯಾಂಡಮ್ ಆಗಿ ಏನೇನೋ ಚೂಸ್ ಮಾಡೋದ್ಲಿ ಮಕ್ಕಳಿಗೆ ಅವರದೇ ಆದಂಥ ಒಂದು ನ್ಯಾಚುರಲ್ ಓರಿಯೆಂಟೇಷನ್ ಇರುತ್ತೆ, ಸಹಜವಾದಂಥ ಒಲವು ಇರುತ್ತೆ. ಆ ಒಲುವಿಗೆ ಅನುಗುಣವಾಗಿ ಕೆಲವೊಂದಿಷ್ಟು ವಿಷಯಗಳನ್ನು ಮತ್ತು ಮುಖ್ಯವಾಗಿ ಟು ಏನೋ ಅರ್ನ್ ದಿ ಬ್ರೆಡ್ ಅಂತ ಏನಂತೆ ಅಂದರೆ ಆ ನೌಕರಿ ಪಡೆಯೋದಕ್ಕಿಂತ ಅಂಥದಕ್ಕೊಂದಿಷ್ಟು ವಿಷಯಗಳನ್ನ ಎರಡನ್ನೂ ಕಾಂಬಿನೇಷನ್ ಮಾಡಿ ಮಕ್ಕಳಿಗೆ ಮಾರ್ಗದರ್ಶನ ಮಾಡೋದ್ರಿಂದ ಒಂದು ದೃಷ್ಟಿಯಿಂದ ಅನ್ಕೋದೆ ಕನಿಷ್ಠ ಒಂದು ವಿಷಯದಲ್ಲಿ ಮಗು ಎಕ್ಸ್ಪರ್ಟೈಸ್ ಆಗಬೇಕು. ಬಿಕಾಸ್ ಇಟ್ಸ್ ಎ ಬ್ರೆಡ್ ಆ್ಯಂಡ್ ಇದರ ಪ್ರಶ್ನೆ. ಇನ್ನೊಂದು ವಿಷಯದಲ್ಲಿ ಅವನ ಆಸಕ್ತಿ, ಅವನ ವಿಕಾಸಕ್ಕೆ ಆಗುವಂಥ ಅವನಿಗೆ ಕುತೂಹಲ ಜೀವನದಲ್ಲಿ ಆಸಕ್ತಿಯನ್ನು ಉಳಿಸುವಂಥ ಒಂದಷ್ಟು ವಿಷಯಗಳನ್ನ ಆಯ್ಕೆ ಮಾಡಲಿಕ್ಕೆ ಖಂಡಿತವಾಗಿ ಪಾಲಕರು, ಯಾಕಂದರೆ ಅವನು ಹುಟ್ಟದಾಗಿಂದ ಪಾಲಕರ ಜೊತೆಗೆ ಬೆಳೆದಿರ್ತಾನೆ, ಅವನ ನಿಜವಾದ ಆಸಕ್ತಿ ಎಲ್ಲಿದೆ ಅಂತ ಅವ್ರು ಗುರುತಿಸಿರ್ತಾರೆ. ಅದಕ್ಕೆ ಅನುಗುಣವಾಗಿ ಡಿಸಿಷನ್ ತಗೊಳ್ಳೋದ್ರಿಂದ ಮಗುವಿಗೆ ಯಾವುದೇ ಒತ್ತಡ ಇಲ್ಲದೆ ಯಾವುದೇ ಪ್ರೆಷರ್ ಇಲ್ಲದೆ ಮತ್ತೊಬ್ಬರು ಯಾವುದೇ ಇನ್ಫ್ಲುಯೆನ್ಸ್ ಇಲ್ಲದೆ ತನಗೆ ಬೇಕಾಗಿ ಅವನು ಕಲಿಯೋದ್ರಿಂದ ಅವನಿಗೆ ಆಸಕ್ತಿ ಖಂಡಿತವಾಗಿ ಆ ಸಭೆ ವಿಷಯಗಳಲ್ಲಿ ಹುಟ್ಟುತ್ತೆ. ಈಗ ಆಸಕ್ತಿಯಿಂದ ಅವನು ಅಧ್ಯಯನ ಮಾಡಿದ್ರೆ ಖಂಡಿತವಾಗಿ ಅದರಲ್ಲಿ ಏನಾದರೂ ಸಾಧನೆ ಮಾಡಲಿಕ್ಕೂ ಸಾಧ್ಯ ಆಗುತ್ತೆ ಅವನಿಗೆ. ಈಗ ಒಂದು ನಿಮ್ಮ ಇಂಜಿನಿಯರಿಂಗ್ ಅಂದರೆ ಯಾವ್ದಾದ್ರು ಒಂದು ಇಂಜಿನಿಯರಿಂಗ್ ಕೋರ್ಸ್ ಜಾಯ್ನ್ ಆದ ಸಂದರ್ಭದಲ್ಲಿ ಹೆಂಗಿರ್ತಾ ಇತ್ತು ಅಂತಂದ್ರೆ ಮೊದಲ ವರ್ಷ ಕಾಮನ್ ಫಾರ್ ಆಲ್, ಎರಡನೇ ವರ್ಷ ಏನಾದರೂ ಅವರಿಗೆ ಬೇಕಾದಂತಹ ಬ್ರಾಂಚ್ ಸಿಕ್ಕಲಿಲ್ಲ ಕೋರ್ಸ್ ಸಿಕ್ಕಲಿಲ್ಲ ಅಂತ ಅಂದಾಗ ಅದನ್ನ ಬದಲಾಯಿಸ್ಕೊಳ್ಳೋದಕ್ಕೆ ಒಂದಷ್ಟು ಅವಕಾಶಗಳಿತ್ತು. ಸೊ ಈಗ ಎನ್ ಇ ಪಿ ಜಾರಿ ಆದ ನಂತರದಲ್ಲಿ ಈಗ ಪ್ರಾರಂಭದಲ್ಲಿ ಯಾವುದೋ ಒಂದು ಎರಡು ಕೋರ್ಸ್ ತೊಗೊಂಡ್ಬಿಡ್ತಾರೆ, ಸೊ ನಂತರದಲ್ಲಿ ಅದೇನೋ ಆಸಕ್ತಿ ಸ್ವಲ್ಪ ಕಡಿಮೆ ಆಗುತ್ತೆ ಅಥವಾ ನಾನು ಇದನ್ನು ತೊಗೊಳ್ಬೇಕಾಗಿತ್ತು ಬೆಟರ್ ಇರ್ತಿತ್ತು ಅಂತ ಹೇಳಿ ಬದಲಾಯಿಸ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ ಸರ್? ಅಂದರೆ ಅದಕ್ಕೆ ಆಯಾ ಇನ್ಸ್ಟಿಟ್ಯೂಷನ್ಸು ಮತ್ತು ವಿಶ್ವವಿದ್ಯಾಲಯ ಮಾಡಿರುವಂಥ ಕೆಲವೊಂದಿಷ್ಟು ರೂಲ್ಸ್ಗಳ ಆಧಾರದ ಮೇಲೆ ಇದು ಸಾಧ್ಯತೆನಿದೆ, ಕೆಲವೊಂದು ಕಡೆ ಅವಕಾಶ ಇದೆ. ಎಲ್ಲಿ ನೀವು ಹೇಳಿದಂಗೆ ಪ್ರಥಮ ವರ್ಷದಲ್ಲಿ ಪ್ರಾರಂಭದಲ್ಲಿ ಕಾಮನ್ ಆಗಿ ಸಬ್ಜೆಕ್ಟ್ಗಳೇನಾದರೂ ಆಫರ್ ಆಗಿದ್ದರೆ ಅದರಲ್ಲಿ ಈ ಅವಕಾಶ ಖಂಡಿತವಾಗಿದೆ. ಆದರೆ ಎಲ್ಲಿ ಈ ಥರ ಇರೋಲ್ಲ ಅಥವಾ ಆ ಫ್ಲೆಕ್ಸಿಬಿಲಿಟಿ ಟು ಸಮ್ ಎಕ್ಸ್ಟೆಂಟ್ ಕಡಿಮೆ ಇದೆ ಅಂತ ಅನಿಸುತ್ತೆ, ಅಲ್ಲಿ ಅವನು ಓಪನ್ ಇಲೆಕ್ಟಿವ್ಗಳಲ್ಲಿ ಆ ಪರಿವರ್ತನೆಯನ್ನು ಮಾಡ್ಕೊಳ್ಬೋದು. ಯಾಕೆ ನಾಲ್ಕು ವರ್ಷನೂ ಅಥವಾ ನಾಲ್ಕು ವರ್ಷದ ಪದವಿ ವರ್ಷ ಬೇರೆ ಬೇರೆ ಓಪನ್ ಇಲೆಕ್ಟಿವ್ನ ತಗೊಳ್ಳಿಕ್ಕೆ ಸಾಧ್ಯತೆ ಇದೆ. ಅಲ್ಲಿ ಅವನು ತನಗೆ ಯಾವುದೋ ಒಂದು ಕೊರತೆ ಆಯಿತು ಅನ್ನೋದು ವಿಷಯವನ್ನು ಆಯ್ಕೆ ಮಾಡ್ಕೋಬೋದು, ಅಲ್ಲಿ ಅವಕಾಶ ಇದೆ. ಓಕೆ ಸರ್, ಈಗ ಮತ್ತೊಂದು ಒಂದು ಹಾಟ್ ಟಾಪಿಕ್ ಅಂತ ಹೇಳ್ಬೋದು ಪಠ್ಯಕ್ರಮದ ವಿಚಾರ. ಸೊ ಅದು ಪುಟ್ಟ ಮಕ್ಕಳಿಂದ ಹಿಡಿದು ಕಾಲೇಜು ವಿಶ್ವವಿದ್ಯಾಲಯ ದೊಡ್ಡ ಮಟ್ಟದವರೆಗೂ ಕೂಡ ಪಠ್ಯಕ್ರಮದ ವಿಚಾರ ಬಹಳ ಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸುತ್ತೆ. ಈ ಪಠ್ಯಕ್ರಮದ ವಿನ್ಯಾಸದಲ್ಲಿ ಸರ್ಕಾರದ ಪಾತ್ರ ಏನು ಅಂತ ಹೇಳ್ತೀರಿ? ನನಗೆ ಹಾಗೆ ಒಂದು ಐಡಿಯಲಿ ಸ್ಪೀಕಿಂಗ್ ಇದರಲ್ಲಿ ಇದು ಒಂದು ಮುಕ್ತವಾದಂಥ ಮತ್ತು ಶಿಕ್ಷಣ ತಜ್ಞರು ಸಾಮಾಜಿಕ ಶಾಸ್ತ್ರಜ್ಞರು ಮಾನಸಿಕ ಶಾಸ್ತ್ರಜ್ಞರು ಒಟ್ಟಾರೆ ಸಮಾಜ ಮತ್ತು ದೇಶವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಯಾರು ಯೋಚನೆ ಮಾಡ್ತಾರೆ ಅವರ ಕೈಯಲ್ಲಿ ಈ ವಿಷಯ ಇಂಥ ವಿಷಯಗಳು ಇರಬೇಕು. ಶಿಕ್ಷಣದ ನೀತಿಯಾಗಿರಲಿ ಅಥವಾ ಪಠ್ಯಪುಸ್ತಕ ವಿಷಯ ಆಗಿರಲಿ ಅದೆಲ್ಲ ಇಡೀ ದೇಶದ ಒಂದು ಇಮೇಜನ್ನು ಇಡೀ ಜಗತ್ತಿಗೆ ತೋರಿಸುವಂಥ ಒಂದು ಮಾಧ್ಯಮ. ಈ ಹಿನ್ನೆಲೆಯಲ್ಲಿ ನೋಡೋದಾದರೆ ಯಾವುದೇ ಒಂದು ಜಾತಿ ಮತ ಪಂಥ ಇಂಥದ್ದು ಯಾವುದಕ್ಕೂ ಒಳಗಾಗದೇ ನೇಷನ್ ಫಸ್ಟ್ ಅಂತ ಹೇಳಿ ಯಾರು ಯೋಚನೆ ಮಾಡ್ತಾರೆ, ಇಡೀ ರಾಷ್ಟ್ರ ಮೊದಲು, ರಾಷ್ಟ್ರದ ಚಿಂತನೆ
ರಾಷ್ಟ್ರ ಮತ್ತು ಸಮಾಜ ಆ ವಿಷಯ ಕುರಿತಂತೆ ಮತ್ತು ಎಲ್ಲರನ್ನೂ ಒಟ್ಟಿಗೆ ಕರೆದುಕೊಂಡು ಹೋಗುವಂಥ ಒಂದು ವಿಚಾರ ಹೇಳುವಂಥ ತಜ್ಞರು, ಶಿಕ್ಷಣ ತಜ್ಞರು, ಸಾಮಾಜಿಕ ತಜ್ಞರು ಮತ್ತು ಮನೋ ವಿಕಾಸ ತಜ್ಞರು ಅವರೆಲ್ಲರೂ ಸೂರಿ ಈ ವಿಷಯವನ್ನು ಮಾಡಬೇಕಂತ ನನಗೆ ಅನಿಸುತ್ತೆ. ಸರ್ಕಾರದಲ್ಲಿ ಪಾಲಿಸಿ ಮೇಕಿಂಗ್ ಪಾತ್ರ ಇದೆ, ಅದು ಪಾಲಿಸಿ ಮಾಡ್ಕೋಬೇಕು ಮತ್ತು ಅದಕ್ಕೆ ಏನು ಸಪೋರ್ಟಿಂಗಾಗಿ ನಿಲ್ಲಬೇಕು ಆ ಕೆಲಸ ಮಾಡಿದರೆ ಸೂಕ್ತ ಅಂತ ನನಗೆ ಅಂತ ಅನಿಸುತ್ತೆ. ನಿಜ ನಿಜ, ಯಾಕಂತಂದರೆ ಕೆಲವೊಂದು ಸಂದರ್ಭದಲ್ಲಿ ಒಂದು ವರ್ಷ ಅಂದರೆ ಈಗ ಆಲ್ರೆಡಿ ಬದಲಾಗ್ತಾ ಇರತ್ತೆ, ಯಾಕಂತಂದರೆ ಕಾಲೇಜಿನ ಮಟ್ಟದಲ್ಲೂ ಕೂಡ ಪಠ್ಯಕ್ರಮಗಳು ಬದಲಾಗ್ತಾ ಇರೋದ್ರಿಂದ ಸೊ ವಿದ್ಯಾರ್ಥಿಗಳು ಕೂಡ ಅಪ್ಡೇಟ್ ಆಗಬೇಕು, ಅಥವಾ ಆಯಾ ಕಾಲಮಾನ ತಕ್ಕಂಕೆ ಒಂದಷ್ಟು ವಿಚಾರಗಳನ್ನು ಅಳವಡಿಸ್ಕೊಳ್ಳೋದಾಗಿರ್ಬೋದು, ಒಂದಷ್ಟು ವಿಚಾರಗಳನ್ನು ಕೈಬಿಡೋದಾಗಿರ್ಬೋದು. ಏನು ಶಿಕ್ಷಣ ತಜ್ಞರ ಸಲಹೆ ಏನು ಸರ್, ಯಾವ ರೀತಿಯಾಗಿ ಎಷ್ಟು ವರ್ಷಕ್ಕೊಂದು ಸರಿ ಬದಲಾಯಿಸಿದ್ರೆ ಉಳಿತು? ಒಂದು ಫಸ್ಟ್ ಆಫ್ ಆಲ್ ನನಗೆ ಅನಿಸಿ ನನಗೆ ಕೇಳೋದಾದರೆ ಇದು ಈ ನಮ್ಮ ಪಠ್ಯಪುಸ್ತಕದಲ್ಲಿ ಈ ಮಣ್ಣಿನ ವಾಸನೆ ಇರಬೇಕು ನಮ್ಮದು. ನಮ್ಮ ಇತಿಹಾಸವನ್ನು ನಮ್ಮವರೇ ಬರೆದಿರ್ಬೇಕು, ಯಾಕೆಂದರೆ ಇಲ್ಲಿಯ ಜನರ ಪರಂಪರೆ, ಇತಿಹಾಸ, ಪದ್ಧತಿಗಳು, ಆಚಾರ ವಿಚಾರಗಳು, ನಡೆ ನುಡಿ, ಈ ಥರ ದೃಷ್ಟಿಕೋನಗಳು ಇದೆಲ್ಲರ ಸ್ಪಷ್ಟವಾದ ಕಲ್ಪನೆಯನ್ನು ಅನುಭವಿಸಿ ಗೊತ್ತಿದ್ದವ್ರಿಗೆ ಅವರು ಇತಿಹಾಸವನ್ನು ಅವರು ಇಲ್ಲಿ ಪಠ್ಯಕ್ರಮವನ್ನು ರೂಪಿಸಿದರೆ ಹೆಚ್ಚು ಅರ್ಥವತ್ತಾಗಿರುತ್ತದೆ. ಅದನ್ನು ಬಿಟ್ಟು ಬೇರೆ ಒಂದು ನಾವು ವೆಸ್ಟರ್ನ್ ಕಂಟ್ರಿಯ ಏನೋ ಶಿಕ್ಷಣ ತಜ್ಞರು ಹೇಳಿದಂತೆ, ಅಲ್ಲಿಯ ಮನೋವಿಕಾಸ ತಜ್ಞರು ಹೇಳಿದಂತೆ ನಾವು ಮಾಡಲಿಕ್ಕೆ ಹೋದರೆ ಅದು ಅವ್ರು ಹೇಳೋದು ಅವ್ರ ಪ್ಲೇ ಆ ಪ್ರದೇಶಕ್ಕೆ ಅನುಗುಣವಾಗಿರ್ಬೋದು, ಆದರೆ ಈ ಪ್ರದೇಶಕ್ಕೆ, ಇಲ್ಲಿಯ ಜನಕ್ಕೆ, ಭಾರತಕ್ಕೆ, ಭಾರತೀಯರಿಗೆ ಬೇಕಾಗಿರುವಂಥ ಒಂದು ವ್ಯವಸ್ಥೆ ದೃಷ್ಟಿಯಲ್ಲಿ ನಾವು ಹೇಳೋದಾದರೆ ಇದನ್ನೇ ನಮ್ಮವರೇ ಬರೆದಂಥ ಒಂದು ಮೂಲ ಆಧಾರ ಆಗಿರಬೇಕು. ಅದನ್ನು ಇಟ್ಕೊಂಡು ಬರೆದರೆ ಖಂಡಿತವಾಗಿ ಇದು ಎಲ್ಲ ಅರ್ಥವತ್ತಾಗಿರ್ತದೆ. ಮಕ್ಕಳಿಗೆ ನಮ್ಮ ದೇಶದ ಬಗ್ಗೆ, ನಮ್ಮ ದೇಶದ ಇತಿಹಾಸ, ನಮ್ಮ ದೇಶದ ಮಹಾಪುರುಷರು, ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಒಂದು ಅಭಿಮಾನ ಮೂಡುತ್ತೆ. ಆವಾಗ ದೇಶ ನನ್ನದು ಅಂತ ಅನಿಸುತ್ತೆ. ನಮ್ಮ ದೇಶದ ಬಗ್ಗೆ ಎಲ್ಲ ನಾವು ಪಾಸಿಟಿವ್ ಆಗಿ ಹೇಳುವುದರಿಂದ ಅನೇಕ ಸಂಗತಿಗಳನ್ನು ಅವರಿಗೆ ನಮ್ಮ ದೇಶದ ಒಂದು ಇದ್ರ ಬಗ್ಗೆ ಒಂದು ಒಳ್ಳೆಯ ಅಭಿಮಾನ ಮೂಡುತ್ತೆ. ಇಲ್ಲದೇ ಇದ್ರೆ ನಾವು ಬರೀ ನೆಗೆಟಿವ್ ನಮ್ಮದು ಸೋತ ಸಾಮ್ರಾಜ್ಯದ ಕಥೆಗಳನ್ನೇ ನಾವು ಹೇಳ್ತಾ ಕೂತ್ಕೊಂಡ್ರೆ ಹಾಗೆ ನೋಡಿ ನಮ್ಮಲ್ಲಿ ಯಶಸ್ಸಿನ ಅನೇಕ ಸಾಮ್ರಾಜ್ಯರು, ಅನೇಕ ಜನರು ಯಶಸ್ಸಿನ ಸಾಧಕರಾಗಿದೆ. ಅವರದನ್ನೇ ಹೇಳ್ದೇ ಬರೀ ನಾವು ವೆಸ್ಟರ್ನ್ ಪೀಪಲ್ಗಳನ್ನೇ ಹೇಳೋದಾದರೆ ನಮ್ಮ ಮಕ್ಕಳಿಗೆ ಸಹಜವಾಗಿ ಅನಿಸುತ್ತೆ ಹಾಗಾದ್ರೆ ನಮ್ಮ ದೇಶದಲ್ಲಿ ಯಾರು ವಿಜ್ಞಾನಿಗಳು, ಸಾಧಕರು ಯಾರು ಇರಲಿಲ್ವಾ? ಆವಾಗ ಅಂತರ ಆ ಒಂದು ಅಭಿಮಾನ, ಆ ಒಂದು ಸ್ವಾಭಿಮಾನ ಬೆಳಿಬೇಕಂತ ಅನ್ನೋದಾದರೆ ಖಂಡಿತವಾಗಿ ನಮ್ಮ ದೇಶದಲ್ಲಿ ಅನೇಕ ಜನ ಇದ್ದಾರೆ. ಏನು ಇಡೀ ಜಗತ್ತು ಕಣ್ಣು ಬಿಟ್ಟು ನೋಡೋಕ್ಕಿಂತ ಮೊದಲೇ ಇಲ್ಲಿ ಕಣಾದ ಮಹರ್ಷಿ ಆಟೋಮಿಕ್ ಎನರ್ಜಿ ಬಗ್ಗೆ ಚಿಂತನೆ ಮಾಡುವಂಥ ಕಣಾದ ಮಹರ್ಷಿ ಇದ್ದರು, ಆರ್ಯಭಟ ಇದ್ದರು. ಇಡೀ ಜಗತ್ತಿಗೆ ಶೂನ್ಯದ ಕಲ್ಪನೆ, ಜೀರೋ ಮತ್ತು ಕಲ್ಪನೆ, ಇಡೀ ಯಾವುದು ಇವತ್ತೆ ಡಿಜಿಟಲ್ ಸೈನ್ಸ್ ಅಂತಿದ್ದೀರಾ, ಡೇಟಾ ಸೈನ್ಸ್ ಅಂತಿದ್ದೀರಾ, ಕಂಪ್ಯೂಟರ್ ಸೈನ್ಸ್ ಅಂತ, ಅದಕ್ಕೆಲ್ಲ ಆಧಾರವಾಗಿರುವಂಥದ್ದು ಮುಖ್ಯವಾಗಿ ಸೊನ್ನೆ ಮತ್ತು ಒಂದು. ಈ ಸೊನ್ನೆಯ ಪರಿಪೂರ್ಣ ಕಲ್ಪನೆಯನ್ನು ಕೊಟ್ಟಿದ್ದು ಭಾರತ. ಸರ್ ಐಸಾಕ್ ನ್ಯೂಟನ್ ತನ್ನ ಬುಕ್ಕಿನ ಒಂದು ಕೊನೆಯಲ್ಲಿ ಭಾರತಕ್ಕೆ ನಾವು ಕೃತಜ್ಞತರಾಗಿರ್ಬೇಕು ಯಾವಾಗಲೂ ಅಂತ ಹೇಳಿದ್ದಾರೆ. ಏನಕ್ಕೆ ಅಂದರೆ ಈ ಶೂನ್ಯವನ್ನು ಭಾರತ ಕೊಡದಿದ್ದೀರಿ, ಈ ಕಲ್ಪನೆಯನ್ನು ಕೊಡಿದ್ರೆ ನಮ್ಮ ಜಗತ್ತು ಯಾವ ಸಾಧನೆಯನ್ನು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಸರ್ ಐಸಾಕ್ ನ್ಯೂಟನ್ನಂಥ ವಿಜ್ಞಾನಿಯೇ ಹೇಳಿದ್ದಾರೆ. ಇದರಿಂದ ನಮ್ಮಲ್ಲಿ ಸಾಧನೆ ಮಾಡೋದು ಎಲ್ಲ ಫೀಲ್ಡ್ನಲ್ಲಿ, ಅದು ವಿಜ್ಞಾನ ಇರ್ಬೋದು, ಅದು ಏನು ವೈದ್ಯಕೀಯ ಇರ್ಬೋದು, ತಾಂತ್ರಿಕ ಇರ್ಬೋದು, ಸ್ಪೇಸ್ ಇಂಜಿನಿಯರಿಂಗ್ ಇರ್ಬೋದು, ಯಾವುದೇ ವಿಷಯದಲ್ಲಿ ತಗೊಳ್ಳಿ ಸಾಧನೆ ಮಾಡಿದಂಥದ್ದು ಇದೆ. ಆದರೆ ಅದರ ಅನಾವರಣ ಸರಿಯಾಗಿ ಆಗಿಲ್ಲ ನಮಗೆ. ಸಾವಿರಾರು ವರ್ಷಗಳ ವಿದೇಶಿಯರ ಆಕ್ರಮಣ ನಿರಂತರವಾಗಿ ನಡೆದಿರೋದ್ರಿಂದ ನಮ್ಮ ಮೂಲ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಸಾಧನೆಗಳು, ನಮ್ಮ ವಿಜ್ಞಾನಿಗಳು, ಅವರು ಇಡೀ ಜಗತ್ತಿಗೆ ಕೊಟ್ಟಿರುವಂಥ ಕೊಡುಗೆ ಇದೆಲ್ಲ ಮರೆಮಾಚಿದೆ. ಅದರ ಒಂದು ಅನಾವರಣ ಆದರೆ ಖಂಡಿತವಾಗಿ ಅದಕ್ಕೆ ಮಕ್ಕಳಲ್ಲಿ ನಮ್ಮ ದೇಶದ ಬಗ್ಗೆ ಒಂದು ಅಭಿಮಾನ ಇಡುತ್ತೆ. ಆತ್ಮನಿರ್ಭರ ಭಾರತಕ್ಕೆ ಇದೇ ಅಡಿಪಾಯ. ಸರ್, ಈಗ ಒಂದು ಎಷ್ಟೋ ವಿದ್ಯಾರ್ಥಿಗಳು ಪುಸ್ತಕದ ಹುಳು ಆಗ್ಬಿಟ್ಟಿರ್ತಾರೆ, ತದನಂತರದಲ್ಲಿ ಒಂದ್ಸರಿ ಅಕಾಡೆಮಿಕ್ ಕಂಪ್ಲೀಟ್ ಆಗಿದ ತಕ್ಷಣ ಹೊರ ಜಗತ್ತಿಗೆ ಪದಾರ್ಪಣೆ ಮಾಡಿದಾಗ ಅವಾಗ ಗೊತ್ತಾಗತ್ತೆ, ಅಯ್ಯೋ ಇಷ್ಟೊಂದೆಲ್ಲ ಚಾಲೆಂಜಸ್ ಇದೆಯಾ, ಇಷ್ಟೊಂದೆಲ್ಲ ವಿಚಾರಗಳಿದೆಯಾ ತಿಳ್ಕೊಳ್ಳೋದಕ್ಕೆ. ಅಂದ್ರೆ ಒಂದು ಸಾಮಾನ್ಯ ಜ್ಞಾನ ಅಂತ ಹೇಳ್ತೀವಿ, ಅದನ್ನ ಕಾಲೇಜ್ ಮಟ್ಟದಿಂದಲೇ ತಿಳ್ಕೊಂಡು ಬಂದ್ರೆ ಸ್ವಲ್ಪ ಅವ್ರಿಗೂ ಕೂಡ ಹೌದು ನಿಜಕ್ಕೂ ಹೂವಿನ ಹಾದಿ ಆಗತ್ತೆ ಮುಂದಿನ ಒಂದು ಎಲ್ಲ ವಿಚಾರಗಳು ಕೂಡ. ಆದ್ರೆ ಸೊ ಏನೂ ಗೊತ್ತಿಲ್ಲದೆ ಅಲ್ಲಿ ರ್ಯಾಂಕ್ ತಗೊಂಡು ಅಥವಾ ಫಸ್ಟ್ ಕ್ಲಾಸ್ ಬಂದು ಕೂಡ ಇಲ್ಲಿ ತಡವರಿಸ್ತಾ ಇದ್ರೆ ಎಂಥವ್ರಿಗೂ ಕೂಡ ಅಥವಾ ಕೆಲಸಕ್ಕೆ ಹೋಗುವ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಏನೋ ಒಂದು ಬಿಸ್ನೆಸ್ ಶುರು ಮಾಡುವ ಸಂದರ್ಭದಲ್ಲಿ ಆಗಿರ್ಬೋದು ಎಡುವುದು ಸಹಜ ಸರ್ವೇ ಸಾಮಾನ್ಯ. ಈ ಸ್ಕಿಲ್ಸ್ ಅನ್ನು ಹೇಗೆ ಡೆವಲಪ್ ಮಾಡಬೇಕು ಅಂತ ಹೇಳ್ತೀರಿ? ನೀವು ಒಳ್ಳೆ ಪಾಯಿಂಟನ್ನು ರೈಸ್ ಮಾಡಿದ್ರ, ಇದು ಖಂಡಿತ ನಿಜ ಇದೆ. ಯಾಕಂದರೆ ಇವತ್ತು ಎಲ್ಲ 100 out of 100 ತೊಗೊಂಡು ರ್ಯಾಂಕ್ ಗಳಿಸಿದಂಥ ವಿದ್ಯಾರ್ಥಿಗಳು ನಿಜವಾದ ಕ್ಷೇತ್ರಕ್ಕೆ ಹೋದಾಗ, ಫೀಲ್ಡಿಗೆ ಹೋದಾಗ ಅವರು ಅನುಭವಿಸುವಂಥ ನೋವನ್ನು ನಾವು ನೋಡಿದ್ದೇವೆ. ಬಹುಶಃ ರಾಷ್ಟ್ರೀಯ ಶಿಕ್ಷಣ ನೀತಿ ಅದಕ್ಕೆ ಉತ್ತರ ಕೊಟ್ಟಿದೆ. ದೇಹವು ಎರಡು ಮೂರು ಸಂಗತಿಗಳನ್ನು ಅವರು ಹೇಳಿದ್ದಾರೆ, ಲರ್ನಿಂಗ್ ಬೈ ಎಕ್ಸ್ಪೀರಿಯನ್ಸ್, ಲರ್ನಿಂಗ್ ಬೈ ಏನೋ ಪ್ರಾಬ್ಲಮ್ಸ್, ಲರ್ನಿಂಗ್ ಥ್ರೂ ಪ್ರಾಬ್ಲಮ್ ಸಾಲ್ವಿಂಗ್,
ಈ ಥರದ ಸಂಗತಿಗಳನ್ನು ಅಲ್ಲಿ ಅಳವಡಿಸಲಾಗಿದೆ. ಅಲ್ಲದೇ ಪೆಡಗೋಗಿ ಅಂದರೆ ಈ ಒಂದು ಕಲಿಸುವ ವಿಧಾನಗೇನಿದೆ ಅದರಲ್ಲಿ ಅನೇಕ ಪದ್ಧತಿಗಳನ್ನು ಹೊರತಾಯಿದೆ. ಬರೀ ಚಾಕ್ ಆ್ಯಂಡ್ ಟಾಕ್ ಅನ್ನೋ ಹಳೆ ಪದ್ಧತಿಯನ್ನು ತೆಗೆದು ಅದು ಬೇಕು, ಅದರ ಜೊತೆಗೆ ಎಕ್ಸ್ಪೀರಿಯೆನ್ಸಲ್ ಲರ್ನಿಂಗ್ ಆಗಿರ್ಬೋದು, ಗಿವೆನ್ ಐ ಪ್ರೊಜೆಕ್ಟ್ ಆ ಪ್ರೊಜೆಕ್ಟನ್ನು ಮಾಡೋದ್ರ ಮೂಲಕ ಅವನ ತನ್ನೆಲ್ಲ ಜ್ಞಾನದಲ್ಲಿ ಧಾರೆ ಎರೆಯೋದಾಗಿರ್ಬೋದು, ಹಾಗೆಯೇ ಬೇರೆ ಬೇರೆ ಗುಂಪಿನಲ್ಲಿ ಡಿಸ್ಕಸ್ಸಿ ಮಾಡೋದು, ಬ್ರೈನ್ ಸ್ಟಾರ್ಮಿಂಗ್ ಆಗಿರ್ಬೋದು, ವಾದ ವಿವಾದಗಳನ್ನು ಮಾಡೋದು ಆಗಿರ್ಬೋದು, ಈ ಎಲ್ಲದರ ಮೂಲಕೂ ಕಲೀಲಿಕ್ಕೆ ಅವಕಾಶ ಇದೆ. ಪೆಡಗೋಗಿ ಬಗ್ಗೆ ಸಾಕಷ್ಟು ಹೋಗಿದೆ. ನನಗೆ ಸ್ವಲ್ಪ ಹೆದರಿಕೆ ಇರೋದು ಈ ವಿಷಯದಲ್ಲೇ ಏನು ಅಂತಂದರೆ, ಈಗ ನಾವೆಲ್ಲರೂ ಚಾಕ್ ಆ್ಯಂಡ್ ಟಾಕಿಗೆ ಒಂದು ಥರ ಬಂದ್ಕೊಂಡು ಬಿಟ್ಟಿದ್ದೇವೆ. ಅದನ್ನು ಬಿಟ್ಟು ನಾವು ಆಚೆ ಬಂದು ದೇರ್ ಆರ್ ಮೆನಿ ಅದರ್ ಮೆಥಡ್ಸ್ ಟು ಲರ್ನ್ ಅಥವಾ ಟೀಚ್ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಅನೇಕ ಈ ಥರ ವಿಧಾನಗಳನ್ನು ಮಾಡಿದ್ರೆ ಒಂದು ಕ್ಲಾಸ್ನಲ್ಲಿ ಒಂದು ಲವಲವಿಕೆ ಬರುತ್ತೆ. ಬರೀ ಚಾಕ್ ಆ್ಯಂಡ್ ಟಾಕ್ ಹೋದ್ರೆ ಮಕ್ಕಳಿಗೆ ಬೋರ್ ಆಗ್ತಾ ಇದೆ ಇವತ್ತು, ಅದಕ್ಕೆ ಅವ್ರ ಕ್ಲಾಸ್ಗಳಲ್ಲಿ ಅಟೆಂಡೆನ್ಸ್ ಕಡಿಮೆ ಇರುತ್ತೆ, ಪಾಠ ಕಡಿಮೆ ನೋಡಲ್ಲ. ಆದರೆ ಅವರನ್ನು ಇನ್ವಾಲ್ವ್ ಮಾಡಿ ಈ ಥರದ ಬೇರೆ ಬೇರೆ ವಿಧಾನಗಳನ್ನು ನಾವು ಫಾಲೋ ಮಾಡೋದ್ರಿಂದ ನಮಗೆ ಖಂಡಿತವಾಗಿಯೂ ಇದು ಖಂಡಿತವಾಗಿಯೂ ನಮಗೆ ಒಂದು ಒಳ್ಳೆಯ ಇಂಟ್ರೆಸ್ಟಿಂಗ್ ವಿಷಯ ಆಗುತ್ತೆ ಮಕ್ಕಳಿಗೆ. ಆವಾಗ ಅದು ಕಲಿಯುವಂಥ ಮತ್ತು ಕಲಿಸುವಂಥ ಪ್ರಕ್ರಿಯೆಯಲ್ಲಿ ಬಹಳ ಲವಲವಿಕೆ ಬರುತ್ತೆ. ನಿಜ. ಈಗ ಇದ್ರ ಜೊತೆಗೆ ಒಂದು ಕನ್ಫ್ಯೂಷನ್ಸ್ ಜೊತೆಗೆ ಅಂದರೆ, ಈಗ ಶಿಕ್ಷಣಕ್ಕೆ ಮಹತ್ವ ಕೊಡಬೇಕಾ, ಲರ್ನಿಂಗು ಅಥವಾ ಸ್ಕಿಲ್ ಡೆವಲಪ್ಮೆಂಟು ಇದಕ್ಕೆ ಒತ್ತು ಕೊಡಬೇಕಾ ಅನ್ನೋದು ಇದ್ದೇ ಇರುತ್ತೆ. ಈ ಎನ್ ಇ ಪಿಯಲ್ಲಿ ಸ್ಕಿಲ್ ಡೆವಲಪ್ಮೆಂಟು ಕೂಡ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೆ ಅಂತ ಹೆಚ್ಚು ಮಹತ್ವ ಕೊಡೋದು ಅಥವಾ ಇನ್ಯಾವುದೋ ಕ್ಲಾಸಸ್ಗಳಿಗೆ ಹೋಗೋದು ಅಟೆಂಡ್ ಮಾಡೋದು ಇದು ಎಲ್ಲೋ ಒಂದು ಸ್ವಲ್ಪ ಕಡಿಮೆ ಆಗಬಹುದು, ಒಂದು ಬರ್ಡನ್ ಕಡಿಮೆ ಆಗಬಹುದಾ ವಿದ್ಯಾರ್ಥಿ? ಇದು ಯಾವುದರ ಪ್ರಭಾವ ಅಂತಂದರೆ, ಈಗ ಲಿಂಕಿಂಗ್ ಬಿಟ್ವೀನ್ ಏನೋ ಡಿಗ್ರಿ ಆ್ಯಂಡ್ ಎಂಪ್ಲಾಯ್ಮೆಂಟ್ ಇದ್ದಾಗ ಈ ಪ್ರಶ್ನೆ ಬರುತ್ತೆ. ಹೌದು, ಆವಾಗಲೂ ಖಂಡಿತ. ಆವಾಗ ಯಾವುದು ಯಾವ್ದು ಮಾಡೋ ಏನನ್ನು ಮಾಡೋದ್ರಿಂದ ನೌಕರಿ ಸಿಗುತ್ತೆ ಅದಕ್ಕೆ ಮಕ್ಕಳು ಕಾನ್ಸಂಟ್ರೇಟ್ ಮಾಡ್ತಾರೆ. ಆದರೆ ನಮ್ದು ಎಜುಕೇಷನ್ ಪಾಲಿಸಿ ಇಟ್ ಈಸ್ ಇನ್ ಸಚ್ ವೇ ದ್ಯಾಟ್ ಇಟ್ ಶುಡ್ ಬಿ ನಾಲೆಜ್ ಸೆಂಟ್ರಿಕ್, ನಾಟ್ ದಿ ಮಾರ್ಕ್ಸ್ ಸೆಂಟ್ರಿಕ್, ನಾಟ್ ದಿ ಎಕ್ಸಾಮಿನೇಷನ್ ಸೆಂಟ್ರಿಕ್, ನಾಟ್ ದಿ ಎಂಪ್ಲಾಯ್ಮೆಂಟ್ ಸೆಂಟ್ರಿಕ್. ಇವ್ಯಾವುದೂ ಇರದೇ ನಾವು ಜ್ಞಾನಕ್ಕೋಸ್ಕರ ಇದನ್ನು ಓದಿದರೆ ಆ ಜ್ಞಾನವನ್ನು ನೀವು ಯಾವುದೇ ಫೀಲ್ಡ್ನಲ್ಲಿನೂ ಉಪಯೋಗ ಮಾಡ್ಕೋಬಹುದೇ? ದಟ್ ಬೇಸಿಕ್ನಲ್ಲಿ ಜೀವನ ಕೌಶಲ್ಯವನ್ನು ಕಲಿಸ್ಬೇಕು. ಜೀವನ ಕಲೆ, ಆರ್ಟ್ ಆಫ್ ಲಿವಿಂಗ್ ಅಂತ ನಾವೇನಿದೆ ಅದನ್ನು ಶಿಕ್ಷಣ ಕಲಿಸ್ಬೇಕು. ಅವನು ಯಾವುದೇ ಫೀಲ್ಡಲ್ಲಿ ಹೋದರೂ, ಯಾವ ಜಗತ್ತಿನ ಯಾವುದೇ ಮೂಲ್ಯವಲ್ಲಿ ಹೋದರೂ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ಸ್ವಾಭಿಮಾನದಿಂದ ನಾನು ಬದುಕ್ತೇನೆ ಅನ್ನೋಂಥ ವಿಶ್ವಾಸ ಮೂಡಿಸುವಂಥ ಒಂದು ಪ್ರಯತ್ನ ಈ ಶಿಕ್ಷಣದಲ್ಲಿ ಆಗಬೇಕು. ಅದಕ್ಕೆ ಇಲ್ಲಿ ಅವಕಾಶ ಇದೆ, ಖಂಡಿತವಾಗಿ ಅವಕಾಶ ಇದೆ. ಅದನ್ನೇ ಇದಕ್ಕೆ ಎಲ್ಲಕ್ಕೂ ಮೊದಲು ಈ ರೀತಿಯಾದಂಥ ಒಂದು ಓರಿಯೆಂಟೇಷನನ್ನು ಅಧ್ಯಾಪಕರಿಗೆ ಕೊಡಬೇಕಾಗಿದೆ. ಯಾಕಂದರೆ ದೇ ಹ್ಯಾವ್ ಟು ಕಮ್ ಔಟ್ ಫ್ರಮ್ ದ್ಯಾಟ್ ಟ್ರೆಡಿಷನಲ್ ವೇ ಆಫ್ ಏನೋ ಟೀಚಿಂಗು, ಅದರಿಂದ ಆಚೆ ಬಂದು ಈ ಥರದ ಹೊಸ ಹೊಸ ವಿಧಾನಗಳನ್ನು ಉಪಯೋಗ ಮಾಡಿಕೊಂಡು ಹೇಗೆ ಮಕ್ಕಳಲ್ಲಿ ಆಸಕ್ತಿಯನ್ನು ಕೆರಳಿಸುವಂಥ ಕೆಲಸವನ್ನು. ಹಾಗೆ ನೋಡಿದರೆ ಟೀಚರ್ ಕೆಲಸ ಅಷ್ಟೇ, ಆಸಕ್ತಿಯನ್ನು ಕೆರಳಿಸಿಬಿಟ್ರೆ ಮಕ್ಕಳು ಏನು ಬೇಕಾದರೂ ಓದ್ಕೋತಾರೆ. ಇವತ್ತು ಏನು ಎಲ್ಲ ಜ್ಞಾನ ಸಂಗ್ರಹ ಎಲ್ಲಿ ಬೇಕಾದಲ್ಲಿ ಯಾವಾಗ ಬೇಕಾದಾಗ ಸಿಗುತ್ತೆ, ಎಟ್ ದೇರ್ ಏನೋ ಫಿಂಗರ್ ಟಿಪ್ಸ್ನಲ್ಲಿದೆ ಅವ್ರ ಮೋಟಿವೇಶನ್ ಸಿಗ್ತಾರೆ. ಆ ಮೋಟಿವೇಶನ್ ಸ್ಫೂರ್ತಿ ಪ್ರೇರಣೆ ಅದನ್ನು ಅಧ್ಯಾಪಕರು ಕೊಡ್ಲಿಕ್ಕೆ ಸಾಧ್ಯ ಆಯ್ತಂದ್ರೆ ಬಹುಶಃ ದ ವರ್ಕ್ ಇಸ್ ಡನ್. ಅದು ಅದನ್ನು ಮಾಡಬೇಕಾಗಿದೆ. ಎಕ್ಸಾಕ್ಟ್ಲಿ ಸರ್, ನಿಜ ನಿಜ, ಇದು ನೂರಕ್ಕೆ ನೂರು ಸತ್ಯ ಅಂತ ಹೇಳ್ಬೋದು. ಅವರಿಗೆ ಸ್ವಯಂ ಪ್ರೇರಿತವಾಗಿ ಆ ಒಂದು ಇಂಟ್ರೆಸ್ಟ್ ಬರಬೇಕು. ಸೊ ಆ ಆಸಕ್ತಿ ಬರದೇನೆ ಕಲಿಯೋದಕ್ಕೆ ಹೋಗೋದೇ ಇಲ್ಲ. ಎಷ್ಟೇ ಮುಂದೆ ಫೆಸಿಲಿಟೀಸ್ ಇದ್ರೂ ಕೂಡ ಅಥವಾ ಪ್ರಾಕ್ಟಿಕಲ್ ನಾಲೆಜ್ ಇದ್ರೂ ಕೂಡ ಮತ್ತೊಂದು ಬಿಟ್ಟರು ಕೂಡ ಆತನಿಗೆ ಕಲಿಯುವಂತಹ ಆಸಕ್ತಿ ಬರಬೇಕು. ಆ ಕಲಿಯುವಂತಹ ಆಸಕ್ತಿ ಅಥವಾ ಆ ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ನೀವು ಹೇಳೋ ಪ್ರಕಾರ ಈಗ ಎಷ್ಟೋ ಕಾಲೇಜುಗಳಾಗಿರ್ಬೋದು, ವಿಶ್ವವಿದ್ಯಾಲಯಗಳಿಗೆ ಇನ್ನೂ ಕೂಡ ಆ ಮಟ್ಟಿಗೆ ಆ ಕಾಂಪಿಟೇಷನ್ಗೆ ಹೊಕ್ಕೊಳ್ಳೋಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಈಗಿನ ಜನರೇಷನ್ ಮಕ್ಕಳೇನೆ ಒಗ್ಗಿಕೊಳ್ಳೋಕ್ಕಾಗ್ತಾ ಇಲ್ಲ ಅಂತಂದಾಗ, ಸೊ ಆಬ್ವಿಯಸ್ಲಿ ಟೀಚರ್ಸು ಅಥವಾ ಅಡ್ಮಿನಿಸ್ಟ್ರೇಷನ್ ಅಂತ ಬಂದಾಗ ಇನ್ನೂ ಒಂದು ಹೆಜ್ಜೆ ಮುಂದಿರಬೇಕು ಯಾವಾಗಲೂ ಕೂಡ ಮಕ್ಕಳಿಗಿಂತ. ಬಟ್ ಮಕ್ಕಳೇ ಸ್ವಲ್ಪ ಮುಂದಿದ್ದಾರೆ, ಎಲ್ಲ ಒಂದು ಆ ಟೀಚಿಂಗ್ ಮೆಥಡ್ ಇನ್ನೂ ಬಹಳನೇ ಇಂಪ್ರೂವ್ ಆಗಬೇಕು ಅನ್ನೋ ಮಾತುಗಳು ಕೇಳಿಬರುತ್ತೆ. ಇದು ಯಾವಾಗ ಸಾಧ್ಯ ಆಗುತ್ತೆ ಅಂತ? ಇದು ಖಂಡಿತವಾಗಿ ಅಧ್ಯಾಪಕರಲ್ಲಿ ಇಲ್ಲಿ ಬಹಳ ಪ್ರಮುಖವಾದಂಥ ಪಾತ್ರ ಇದೆ. ಅಧ್ಯಾಪಕರು ಈ ವಿಷಯವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಅವರು ಮಕ್ಕಳಲ್ಲಿ ಆಸಕ್ತಿ ಕೆಳಿಸೋ ರೀತಿಯಲ್ಲಿ ಅವರು ದೇ ಹ್ಯಾವ್ ಟು ಡೂ ದಿ ಹೋಮ್ವರ್ಕ್. ಮಕ್ಕಳಿಗೆ ಕ್ಲಾಸ್ ತಗೊಳ್ಳಿಕ್ಕೆ ಬರೋಕ್ಕಿಂತ ಮೊದಲು ಅವ್ರ ಹೋಮ್ವರ್ಕ್ ಮಾಡ್ಕೊಂಡು ಬಂದು ಇವತ್ತು ನಮಗೆ ಇಂಡಿಯನ್ ನಾಲೆಜ್ ಸಿಸ್ಟಮ್ನಲ್ಲೇ ಅನೇಕ ಸಂಗತಿಗಳು ಮಕ್ಕಳಿಗೆ ಪ್ರೇರಣೆಯನ್ನು ಕೊಡೋದಕ್ಕಂತ, ಫಾರ್ ಬೀಯಿಂಗ್ ಆನ್ ಇಂಡಿಯನ್ ಹಿ ಶುಡ್ ಫೀಲ್ ಪ್ರೌಡ್ ಆ್ಯಂಡ್ ಪ್ರಿವಿಲೇಜ್ಡ್, ಅದನ್ನು ಮಾಡಲಿಕ್ಕೆ ಅನೇಕ ಸಂಗತಿಗಳಿದೆ, ಸಾಧನೆಯನ್ನು ಮಾಡಿರುವಂಥದ್ದು. ಅಂತಹ ಸಂಗತಿಗಳನ್ನು ಇವರು ಓದ್ಕೊಂಡು ಬಂದು ಅದು ಮಕ್ಕಳಿಗೆ ನಾವು ಹೇಳೋದ್ರ ಮೂಲಕ ಅವರಿಗೆ ಸ್ಫೂರ್ತಿಯನ್ನು ಪ್ರೇರಣೆಯನ್ನು ತುಂಬಲಿಕ್ಕಾಗಿದೆ. ಅಂದರೆ ಭಾರತೀಯರಂದರೆ ಏನೋ ಒಂದು ಯಾವುದೋ ಒಂದು ಥರ್ಡ್ ವರ್ಲ್ಡಿನ ಯಾವುದೋ ಒಂದು ಭಾಳ ಹಿಂದುಳಿದಿರುವಂಥ ಮಕ್ಕಳಲ್ಲ, ಅವರಿಗೆ ಸಾಕಷ್ಟು ಶಿಕ್ಷಣ ಅವಕಾಶ ಇದೆ. ಇವತ್ತು ನೋಡಿ, ಇವತ್ತು ಅಮೇರಿಕದ ಅನೇಕ ಪಾಲಿಸಿ ಮೇಕಿಂಗ್ ಪೊಸಿಷನ್ನಲ್ಲಿ ಯಾರಿದ್ದಾರೆ? 180 ಹೆಚ್ಚು ಜನ
ಭಾರತೀಯರನ್ನು ಅಲ್ಲಿ ನೇಮಿಸಿದ್ದಾರೆ. ಹಾಗೆ ಬೇರೆ ವಿದೇಶಗಳ ಯಾವುದೇ ವಿಶ್ವವಿದ್ಯಾಲಯಗಳಲ್ಲಿ ಪ್ರಮುಖ ಅಧ್ಯಾಪಕರನ್ನು ನೋಡಿ ಒಳ್ಳೆಯ ಹೆಸರನ್ನು ಗಳಿಸುವಂಥ ಅಧ್ಯಾಪಕರು ಭಾರತೀಯರಾಗಿರ್ತಾರೆ. ಅನೇಕ ನಾಸಾದಲ್ಲಿ ಹೆಚ್ಚು ಜನ ಶೇಕಡ 33% ವಿಜ್ಞಾನಿಗಳು ಭಾರತೀಯರಿದ್ದಾರೆ. ಇದನ್ನೆಲ್ಲ ನಾವು ಮಕ್ಕಳಿಗೆ ಹೇಳಿದ್ರೆ ಅವ್ರಿಗೆ ಯಾಕೆ ಆತ್ಮವಿಶ್ವಾಸ ಮಾಡೋಲ್ಲ, ಯಾಕೆ ಅವ್ರ ಬಗ್ಗೆ ಅವರಿಗೆ ಒಂದು ವಿಶ್ವಾಸ, ನಾನು ಏನಾದರೂ ಮಾಡ್ಬೋದು, ನಮ್ಮವರು ಇಷ್ಟ ಜನ ಆಲ್ರೆಡಿ ಇದ್ದಾರೆ, ಅವರೇ ನನಗೆ ಯಾಕೆ ಆದರ್ಶ ಆಗಬಾರ್ದು ಅಂತ ಅನ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈ ಸಂಗತಿಗಳನ್ನು ಮೊದಲು ಅಧ್ಯಾಪಕರು ತಾವು ತಿಳಿದುಕೊಂಡು ಅದನ್ನು ಅವರಿಗೆ ಕ್ಲಾಸ್ನಲ್ಲಿ ಹೇಳೋದ್ರ ಮೂಲಕ ಅವ್ರ ಪ್ರೇರಣೆಯನ್ನು ನೀಡಲಿಕ್ಕೆ ಸಾಧ್ಯ ಇದೆ. ಅದನ್ನು ಆ ಕೆಲಸ ಆದರೆ ಖಂಡಿತವಾಗಿ ಇದು ಮಕ್ಕಳಲ್ಲಿ ಒಂದು ಹೊಸ ಬದಲಾವಣೆಯನ್ನು ತರುತ್ತೆ. ಕ್ಲಾಸ್ನಲ್ಲಿ ನಾವು ಈಗೇನು 75-85% ಅಟೆಂಡೆನ್ಸ್ ನಾವೇನು ಮಾಡ್ತಾ ಇದ್ದೇವೆ ಅದು ಮಾಡೋ ಅವಶ್ಯಕತೆನೇ ಇಲ್ಲ, ಮಕ್ಕಳು ತಾವಾಗಿಯೇ ಕ್ಲಾಸಿಗೆ ಬರ್ತಾರೆ. ಈ ವೃತ್ತಿಪರ ಶಿಕ್ಷಣಕ್ಕೆ ಬಂದ ಪ್ರಾರಂಭದ ಹಂತದಲ್ಲೇ ಕೇಳೋದು ಎಲ್ಲರೂ ಕೂಡ ಪ್ಲೇಸ್ಮೆಂಟ್ ಅಂತ, ನಮಗೆ ಒಂದೊಳ್ಳೆ ಕಡೆ ಕೆಲಸ ಸಿಗತ್ತಾ ಅಂತ. ಸೊ ಈಗ ಜ್ಞಾನಾರ್ಜನೆ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಒಂದು ಪ್ಲೇಸ್ಮೆಂಟ್ಗಳನ್ನು ಹುಡುಕಿಕೊಡುವಂತಹ ಟ್ರೈನಿಂಗ್ ಸೆಂಟರ್ಗಳು ಅಂತಂದ್ರೆ ತಪ್ಪಾಗೋದಿಲ್ಲ, ಯಾಕಂದ್ರೆ ವಿದ್ಯಾರ್ಥಿಗಳು ಪೋಷಕರು ಎಲ್ಲರ ಮನಸ್ಥಿತಿ ಹಾಗೆ ಆಗೋಗ್ಬಿಟ್ಟಿದೆ. ಇದು ಎಷ್ಟು ಮಟ್ಟಿಗೆ ಸರಿ, ಅದ್ರ ಜೊತೆಗೆ ಇದ್ರ ಬಗ್ಗೆ ಎಷ್ಟು ಗಮನ ವಹಿಸಬೇಕು, ಯಾಕಂದ್ರೆ ಇನ್ನೂ ಪ್ರಾರಂಭ ಆಗುವಂತಹ ಸಂದರ್ಭದಲ್ಲಿ ಪ್ಲೇಸ್ಮೆಂಟ್ ಬಗ್ಗೆ ಯೋಚನೆ ಮಾಡಕ್ಕೆ ಅಂದ್ರೆ ಇನ್ನು 4-5 ವರ್ಷಕ್ಕೆ ಮಾರ್ಕೆಟ್ ಏನು ಬೇಕಾದ್ರೂ ಆಗಿರ್ಬೋದು, ಏನು ಬೇಕಾದ್ರೂ ಬದಲಾವಣೆಗಳಾಗಿರ್ಬೋದು, ಹೊಸ ಸ್ಕೀಮ್ಗಳು ಬರ್ಬೋದು, ಸೊ ಇದು ಒಂದು ಕೋರ್ಸ್ನ ವ್ಯಾಲ್ಯೂನೇ ಬಿದ್ದು ಹೋಗ್ಬೋದು, ಬೇರೆ ಏನು ಬೇಕಾದರೂ ಆಗ್ಬೋದು, ಅಥವಾ ಫುಲ್ ಕಂಪ್ಲೀಟ್ ಬೂಮ್ ಆಗಿ ಇವರಿಗೆ ಎಲ್ಲೆಲ್ಲದ ಬೇಡಿಕೆ ಬರ್ಬೋದು. ಸೊ ಯಾವ ಥರ ವಿದ್ಯಾರ್ಥಿಗಳು ಚಿಂತನೆ ಮಾಡಬೇಕು ಅಂತ ಇದು ಏನಿದು ಎಂಪ್ಲಾಯ್ಮೆಂಟ್, ಆಸ್ ಫಾರ್ ಆಸ್ ದಿ ಎಂಪ್ಲಾಯ್ಮೆಂಟ್ ಅಂಡ್ ಪ್ಲೇಸ್ಮೆಂಟ್ ಈಸ್ ಕನ್ಸರ್ನ್, ಇದು ಏನಿದೆ ಪರ್ಸೆಪ್ಷನ್ ಇದೆ ಬಹಳ ತಪ್ಪಿದೆ. ಅದಕ್ಕಾಗಿ ಎಜುಕೇಷನ್ ಅಲ್ಲ, ಎಜುಕೇಷನ್ ಬೇಸಿಕ್ ಆಗಿ ಅವನ ಮನೋ ಬೌದ್ಧಿಕ ಮತ್ತು ಶಾರೀರಿಕ ಮತ್ತು ಆಧ್ಯಾತ್ಮಿಕ ವಿಕಾಸಕ್ಕಾಗಿಯೇ ಇರುವಂಥದ್ದೊಂದು ಮುಖ್ಯ ಸಾಧನ ವಿದ್ಯೆ ಅಂತಂಥದ್ದು. ಇದನ್ನು ಮಾಡಿದವರು ಏನೆಲ್ಲ ಇದಕ್ಕೂ ಹೊಂದಿಕೊಳ್ಳುವಂಥದ್ದಿದೆ. ಈಗ ಬರುವಂಥ ಕಂಪ್ನಿಗಳು ಏನು ನೋಡ್ತಾರೆ, ದೇ ಆರ್ ನಾಟ್ ಲುಕಿಂಗ್ ಎಟ್ಸ್ ಎನಿ ಟೆಕ್ನಿಕಲ್ ನಾಲೆಜ್ ದ ಸ್ಟೂಡೆಂಟ್ ಹ್ಯಾವ್, ಅದು ನೋಡ್ತಾ ಇಲ್ಲ ಅವರು ಹೌ ಫ್ಲೆಕ್ಸಿಬಲ್ ಹೀ ಈಸ್, ಅವರು ಎಷ್ಟು ಹೊಸ ಹೊಸ ಸಂಗತಿಗಳನ್ನು ಕಲೀಲಿಕ್ಕೆ ಆಸಕ್ತಿ ಇದೆ, ಹೊಸ ಹೊಸ ಬರೋ ಜೊತೆಗೆ ಕೆಲಸ ಮಾಡಲಿಕ್ಕೆ ಅವನಿಗೆ ಸಾಧ್ಯತೆ ಇದೆ, ಎಲ್ಲರೂ ಅವ್ನು ಕರ್ಕೊಂಡು ಹೋಗ್ತಾರಿಲ್ಲೋ, ಅಂತಹ ಒಂದು ನಾಯಕತ್ವದ ಗುಣಗಳು ಅವನ ಹತ್ರ ಇದೆಯೋ ಇಲ್ಲೋ, ಬದಲಾವಣೆಗೆ ಅವನು ಒಗ್ಗಿಕೊಳ್ತಾನೋ ಹೇಗೋ, ಇದನ್ನ ನೋಡ್ತಾರೆ. ಈಸ್ ದಿಸ್ ದಿ ಎಜುಕೇಷನ್ ನಾವು ಕೊಡ್ತಾ ಇರೋದು? ಹೀಗಾಗಿ ನಾನು ಹೇಳ್ತಾ ಇರೋದು ಇಂತಹ ಸಂಗತಿ, ಮೂಲಭೂತ ಸಂಗತಿಗಳನ್ನು ನಾವು ಮಕ್ಕಳಲ್ಲಿ ಇಂಬಾಯ್ ಮಾಡಿದರೆ, ಕಲಿಸಿದರೆ, ಖಂಡಿತವಾಗಿ ನೀವು ಯಾವುದೇ ಟೆಕ್ನಾಲಜಿ ಬರಲಿ, ಅದು ಯಾವಾಗಾದರೂ ಚೇಂಜ್ ಆಗಲಿ, ಎಲ್ಲದಕ್ಕೂ ಒಪ್ಕೊಳ್ತಾನೆ. ನಾನು ನಿರಂತರ ವಿದ್ಯಾರ್ಥಿ ಅನ್ನುವಂಥದ್ದು ಅವನು ತಲೆಯಲ್ಲಿ ಹೋದರೆ ಹೊಸ ವಿಷಯ ಅವನು 40-50 ವಯಸ್ಸದಲ್ಲೂ ಬಂದು ವಯಸ್ಸಿನಲ್ಲಿ ಬಂದರೂ ಸಹಿತ ಕಲೀಲಿಕ್ಕೆ ಸಾಧ್ಯ ಇದೆ ಅವನಿಗೆ. ಆದರೆ ನಂದು ಒಂದು ಡಿಗ್ರಿ ಮುಗೀತಪ್ಪ, ಅಲ್ಲಿಗೆ ನಂದು ಕಲಿಯೋದು ಮುಗೀತು, ಒಂದು ನೌಕರಿ ಸಿಕ್ಕ ಮೇಲೆ ಮುಗೀತು, ನಾನು ಕಲಿಬಾರ್ದು ಅಂತ ಅವನೇನಾದರೂ ಡಿಸೈಡ್ ಮಾಡಿದರೆ ನೀವು ಏನು ಮಾಡಿದ್ರು ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಹಾಗಾದ್ರೆ ಅವನಿಗೆ ಆ ಥರದ ಒಂದು ಅಟಿಟ್ಯೂಡ್ ಬೆಳೆಯುವ ರೀತಿಯಲ್ಲಿ ಯಾವಾಗಾದರೂ ಅಂದರೆ ಅಕ್ಸೆಪ್ಟಿಂಗ್ ದಿ ನ್ಯೂ ಚಾಲೆಂಜಸ್, ಅಕ್ಸೆಪ್ಟಿಂಗ್ ದಿ ನ್ಯೂ ಎನ್ವಿರಾನ್ಮೆಂಟ್, ಅಕ್ಸೆಪ್ಟಿಂಗ್ ದಿ ನ್ಯೂ ಫ್ರೆಂಡ್ಸ್ ಆ್ಯಂಡ್ ನ್ಯೂ ರಿಲೇಷನ್ಸ್, ವರ್ಕಿಂಗ್ ಇನ್ ಎಂಟೈರ್ಲಿ ಡಿಫ್ರೆಂಟ್ ಟೆಕ್ನಾಲಜಿಕಲ್ ಏನೋ ಏರಿಯಾ, ಇದೆಲ್ಲ ಸ್ವಭಾವವಂತಹ ಅವನಲ್ಲಿ ಬೆಳೆಸಿಬಿಟ್ರೆ ಯಾವಾಗ ಬೇಕಾದರೂ ಏನು ಬೇಕಾದರೂ ಚೇಂಜ್ ಆಗಲಿ, ಹಿ ವಿಲ್ ಅಡ್ಜಸ್ಟ್ ವಿತ್ ಇಟ್. ಎಕ್ಸಾಕ್ಟ್ಲಿ ಸರ್, ನೀವು ಅನೇಕ ಕಾಲೇಜುಗಳಲ್ಲಿ ಈಗಾಗಲೇ ಸೇವೆಯನ್ನು ಸಲ್ಲಿಸಿ ಬಂದಿದ್ದೀರಿ, ಈಗ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದೀರಿ, ಅನೇಕ ವಿದ್ಯಾರ್ಥಿಗಳನ್ನು ನಿಮ್ಮ ವೃತ್ತಿ ಜೀವನದಲ್ಲಿ ನೋಡಿರ್ತೀರಿ. ಸೊ ಅಂತಿಮವಾಗಿ ವಿದ್ಯಾರ್ಥಿಗಳಿಗೆ ಏನು ಸಲಹೆ, ಏನು ಕಿವಿ ಮಾತು ಕೊಡ್ತೀರಿ? ವಿದ್ಯಾರ್ಥಿಗಳಿಗೆ ನನಗೆ ಈ ಒಂದು 35-40 ವರ್ಷದ ಜರ್ನಿಯಲ್ಲಿ ನನ್ನ ಮಕ್ಕಳ ಜೊತೆಗೆ ಓಡಾಡ್ತಾ ಇರೋದ್ರಿಂದ ಇವತ್ತಿಗೂ ನನಗೆ ಖುಷಿ ಕೊಡೋ ಸಂಗತಿ ಏನಂದರೆ ಮಕ್ಕಳ ಜೊತೆಗೆ ಇರುವಂಥದ್ದು. ಯಾಕೆಂದರೆ ಯಾವಾಗಲೂ ಅಲ್ಲಿ ಒಂದು ಹೊಸ ಐಡಿಯಾಸ್ ಇರುತ್ತೆ, ಹೊಸ ಹೊಸ ರೀತಿ ಇರುತ್ತೆ, ಏನೇನೋ ಅವ್ರ ಮಕ್ಕಳಿರುತ್ತೆ, ಅದಕ್ಕೆ ನಾವು ಮುಕ್ತವಾಗಿ ಅವಕಾಶ ಮಾಡ್ಕೋಬೇಕು. ಅದಕ್ಕೆ ಈ ಕುತೂಹಲ ಅನ್ನೋಂಥದ್ದು ಏನಿದೆ, ಟು ನೋ ದಿ ನ್ಯೂ ಥಿಂಗ್ಸ್, ಟು ನೋ ದಿ ನ್ಯೂ ಪರ್ಸನ್, ಟು ನೋ ದಿ ನ್ಯೂ ಟೆಕ್ನಾಲಜಿ, ಈ ಥರದ ಈ ಕುತೂಹಲವನ್ನು ಎಂದಿಗೂ ಕಳೆದುಕೊಳ್ಬಾರ್ದು. ಆ ಚಿಕ್ಕ ಮಗುವಿನಲ್ಲಿರುವಂಥ ಅದು ಎಲ್ಲ ನೋಡಿ, ಕಣ್ಣು ಪಿಳಿ ಪಿಳಿ ಬಿಟ್ಕೋತಿ, ಏನು ಕಂಡಿದ್ದೆಲ್ಲ ನೋಡುತ್ತೆ, ಸಿಕ್ಕಿದ್ದೆಲ್ಲ ಮುಟ್ಲಿಕ್ಕೆ ಹೋಗುತ್ತೆ, ಅದು ಬೆಂಕಿನೋ ನೀರೋ ಎರಡೂ ಅಷ್ಟೇ, ಅದಕ್ಕೆ ಎಲ್ಲ ಮುಟ್ಲಿಕ್ಕೆ ಹೋಗುತ್ತೆ. ಆ ಥರದ ಒಂದು ಕುತೂಹಲ, ಸಹಜವಾದಂಥ ಪ್ರಕೃತಿ ದತ್ತವಾದಂಥ ಆ ಕುತೂಹಲವನ್ನು ನಿರಂತರವಾಗಿ ಕೊನೆಯವರೆಗೂ ನಾವು ಉಳಿಸ್ಕೋಬೇಕು. ಹಾಗಂದಾಗ ಮಾತ್ರ ನಾವು ಹೊಸ ಹೊಸ ವಿಷಯನ ಕಲಿಕೊಳ್ಳುತ್ತೆ, ಹಾಗಂದಾಗ ನಾವು ಪ್ರತಿ ನಮ್ಮನ್ನು ನಾವು ನವೀಕರಿಸಿಕೊಳ್ತೇವೆ, ಅಪ್ಡೇಟ್ ಆಗ್ತೇವೆ. ದಟ್ ವಿಲ್ ಬಿ ಡೆಫಿನೆಟ್ಲಿ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ, ಅದ್ರ ಜೊತೆಗೆ ಶಿಕ್ಷಕರಿಗೆ, ಎಲ್ರಿಗೂ ಕೂಡ ಅನ್ವಯ ಸಲಹೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್, ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಇದು ಇವತ್ತಿನ ಎಜುಕೇಶನ್ ವರ್ಲ್ಡ್ ನೋಡ್ತಾ ಇದ್ದೀವಿ, ಅಂದರೆ ಅನೇಕ ಶಿಕ್ಷಣ ಸಲಹೆಗಳನ್ನು ಪ್ರತಿ ಸಂಚಿಕೆಯಲ್ಲೂ ಕೂಡ ಕೊಡ್ತಾ ಹೋಗ್ತಾ ಇದ್ದೀವಿ. ಸೊ ಈ ಮಾಹಿತಿ ಖಂಡಿತವಾಗ್ಲೂ ನಿಮಗೆ ಉಪಯುಕ್ತ ಆಯಿತು ಅಂತ ಭಾವಿಸ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.